ವೆಂಕಟಯ್ಯನವರು ಎರಡು ಬಗೆಯ ಗುರುಗಳನ್ನ ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಮುಂದಿನ ಘಟನೆಯಲ್ಲಿ. ಗೋಂದಾವಲಿ ಮಹಾರಾಜರು ಮತ್ತೆ ಶೇಷಾಚಲ ಸಾಧುಗಳು. ಇದರಲ್ಲಿ ಯಾರನ್ನ ನಿಜವಾಗ್ಲೂ ದೊಡ್ಡವರು ಅನ್ಬೇಕು ಅಂತಂದ್ರೆ ಅವರೊಟ್ಟಿಗೆ ಅವರೇ ದೊಡ್ಡವರು. ಕಡೆಯಲ್ಲಿ ಒಬ್ಬರನ್ನೊಬ್ಬರಿಗೆ ಹೋಲಿಸೋದು ಸರಿಯಲ್ಲ. ವೈಭವದ ಜೀವನ ಒಬ್ಬರು ನಡೆಸ್ತಾ ಇದ್ರು ಅಂದ್ರೆ ತುಂಬಾ ಕಡೆ ಸುದ್ದವರು ಅವರು ಭಾರತದಲ್ಲೇ ಓಡಾಡ್ತಾ ಇರ್ತಾರೆ ಅವರು. ಗೋದಾವಲಿ ಮಹಾರಾಜ ಅಂದ್ರೆ ಬೇಂದ್ರೆಯವರಿಗೂ ಅವ್ರ ಬಗ್ಗೆ ಒಳ ಗೌರವ ಇತ್ತು. ಅಷ್ಟು ದೊಡ್ಡ ಗುರುಗಳವರು. ಅವರು ಇವರನ್ನ ಭೇಟಿ ಮಾಡಿದ ಸಂದರ್ಭ ಬರುತ್ತೆ. ಒಂದ್ಸಲ ಗೋದಾವಲಿ ಮಹಾರಾಜರು ಬರ್ತಾ ಇಲ್ಲಿಗೆ ಬಂದಿರಂತೆ. ಗೋಂದಾವಲಿ ಮಹಾರಾಜ ಎನ್ನುವ ಹೆಸರ ಬೇರೊಬ್ಬ ಹಿರಿಯರನ್ನು ಗುರುಗಳು ಸಂಧಿಸಿದರಂತೆ. ಆ ಸಂದರ್ಭವನ್ನು ನಾನೀಗ ವರ್ಣಿಸ್ತೇನೆ ಅಂತ ಹೇಳ್ತಾರೆ. ಒಂದೂರಿನಲ್ಲಿ ನಮ್ಮ ಸಾಧುಗಳು ಶಿಷ್ಯರು ಕೆಲವರಿರುವಂತೆ ಗೋಂದಾವಲಿ ಮಹಾರಾಜರ ಅನುಯಾಯಿಗಳು ಕೆಲವರಿದ್ದಾರೆ. ಬಹಳ ದೊಡ್ಡ ಪರಂಪರೆ ಅವರದು. ಇದು ಅವರ ಮಠಕ್ಕೆ ಅಷ್ಟು ಹೆಸರಿದೆ. ನಮ್ಮ ಗುರು ನಿಮ್ಮ ಗುರು ಎಂಬ ಭೇದದವರಲ್ಲ. ಇಬ್ಬರೂ ಗುರುಗಳನ್ನು ಎಲ್ಲರೂ ಮನಿಸುವವರೇ. ಇಬ್ಬರ ಬಗ್ಗೆನೂ ಗೌರವ ಇತ್ತು. ಜನಗಳು ಏನಂದ್ರೆ ಯಾವ ಸ್ವಾಮಿಗಳು ಬಂದ್ರು ಕೂಡ ಅವ್ರ ಗೌರವದಿಂದ ಕಾಣ್ತಾರೆ ಹೊರತು ಒಬ್ಬರಿಗಿಂತ ಒಬ್ಬರು ಹೆಚ್ಚು ಕಡಿಮೆ ಅನ್ನೋ ದೃಷ್ಟಿಯಲ್ಲಿ ಹೋಗೋದಿಲ್ಲ. ಇಬ್ಬರೂ ಗುರುಗಳನ್ನು ಎಲ್ಲ ಮನ್ನಿಸುವವರೇ. ಕೆಲವರು ಇವರಲ್ಲಿ ಕೆಲವರು ಅವರಲ್ಲಿ ಬದಲಿಗೆ ಹೋಗಿ ನಡೆದವರು. ಅಂದ್ರೆ ಮೊದಲನೇ ಸಲ ಯಾವ ಗುರುಗಳು ಸಿಕ್ಕಿದ್ರು ಅವ್ರನ್ನ ಹಿಡ್ಕೊಂಡ್ರು ಬಲವಾಗಿ ಅಷ್ಟೇನೆ. ಎಲ್ಲರೂ ಸೇರಿ ಈ ಹಿರಿಯರನ್ನು ಇಬ್ಬರನ್ನು ಒಂದೇ ಸಲ ಬರಮಾಡಿಕೊಂಬ ಆಸೆ ಅವರಿಗೆ. ಈ ಗಂಭೀರನಾದ ಸಾಮಾನ್ಯತೆ ಕಾಣುವ ಈ ಮನುಷ್ಯ ವೈಭವೋಪೇತವಾದ ಪ್ರಪಂಚಕ್ಕೆ ಪ್ರಸಿದ್ಧರಾದಂತಹ ಎಲ್ಲಾ ಕಡೆ ಮಾತಿನಿಂದ ಜನಗಳನ್ನ ಬೆರಗುಗೊಳಿಸಿರುವ ಮನುಷ್ಯ ಇನ್ನೊಂದು ಕಡೆಯಲ್ಲಿ. ಅದಕ್ಕೆ ಇವರಿಬ್ಬರನ್ನು ಒಟ್ಟಿಗೆ ಸೇರಿಸಿದ್ರೆ ಹೇಗಿರುತ್ತೆ ಅಂತ ಯಾರಿಗೂ ಅನಿಸುತ್ತಂತೆ. ನಮ್ಮ ಸಾಧುಗಳು ಅಂದು ಹಿಂದಣೂರಿಂದ ಕೆಲ ಮಂದಿ ಶಿಷ್ಯರ ಜೊತೆಗೆ ಈ ಊರ ಕುರಿತು ಹೊರಟರು. ಗೋಂದಾವಲಿ ಮಹಾರಾಜರು ಬಂದಿದ್ದಾರೆ ಅಂತ ಹೇಳಿ ಇವ್ರನ್ನು ಕರ್ಕೊಂಡು ಹೋಗ್ಬೇಕು ಅಂತ ಇಷ್ಟಪಡ್ತಾರೆ. ಇಲ್ಲಿ ಭಕ್ತರು ಕೆಲವರು ಇದರಲ್ಲ. ಬೇಸಗೆಯ ದಿವಸ ಜೋಡೆತ್ತು ಗಾಡಿಯಲ್ಲಿ ಕುಳಿತರು. ಆಯ್ತು ಹೋಗೋಣ, ನನ್ಗೇನಂತೆ ಇವ್ರಿಗೆ ಏನಿಲ್ಲ, ಅವ್ರು ದೊಡ್ಡ ಸ್ವಾಮಿಗಳಲ್ಲ, ಅವ್ರನ್ನ ನೋಡೋಣ. ಬೇಸಿಗೆಯ ದಿವಸ ಜೋಡೆತ್ತು ಗಾಡಿಯಲ್ಲಿ ಕುಳಿದಿದ್ದರು. ಆದ್ರೆ ಏನಾಯ್ತು, ಈ ಊರು ಇನ್ನಷ್ಟು ದೂರ ಇರುವಂತೆ ಇವರಿಗೆ ಮುಂದೆ ಓಲವೆದ ಸನ್ನಾಹ ಮಾಡಿರುವುದು ಕಂಡಿತು. ಊರಿನೊಳಗೆ ನಮ್ಮ ಸ್ವಾಮಿಗಳೇನು ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಇವರು ವೈಭವದ ಏರ್ಪಾಡು ಮಾಡ್ಕೊಳ್ತಾರೆ. ಓಲಗ ಓಲಗ ಇತ್ಯಾದಿ ಎಲ್ಲ ಬಹಳ ದೊಡ್ಡ ರೀತಿಯಲ್ಲಿ ಶಬ್ದ ಮಾಡ್ಬೇಕು ಅಂತ ಹೇಳಿ ಇವ್ರಿಗೆ ಕೇಳಿಸ್ಬಿಡ್ತು. ಗಾಡಿಯಲ್ಲಿ ಹೋಗ್ತಾ ಇರ್ತಾರಲ್ಲ, ಜೋಡೆತ್ತು ಗಾಡಿಯಲ್ಲಿ ಬರ್ತಾ ಇದಾರೆ, ಇವರಿಗೆ ಓಲಗದ ಸನ್ನಾಹ ಮಾಡಿರುವುದು ಕಂಡು ಬಂದಿತ್ತು. ಸಾಧುಗಳು ಇಂಥ ವಿಭವಕ್ಕೆ ಒಪ್ಪುವವರಲ್ಲ. ಸಾಧುಗಳಿಗೆ ಇವೆಲ್ಲ ಬೇಕಾಗಿಲ್ಲ, ಎಲ್ಲರೂ ಇದನ್ನ ಬಲ್ಲರು. ಆದರೆ ಈ ಸಲಕ್ಕೆ ಮಾತ್ರ ಗೋಂದಾವರಿ ಮಹಾರಾಜರು ಓಲಗದೊಡನೆ ಬಿಜಗೈದು ಶೇಷಗುರು ತೀರ ನಿರ್ವಿಭವದಲ್ಲಿ ಈ ಜನರಿಗೆ ಅನಿಸ್ತಂತೆ. ನಿಜ ಗೋಂದಾವಲಿ ಮಹಾರಾಜರು ವೈಭವದಿಂದ ಬರ್ತಾರೆ, ಜನನು ಅಷ್ಟೇ ಪ್ರಮಾಣದಲ್ಲಿ ಸೇರ್ತಾರೆ, ಭಾರಿ ಜಾತ್ರೆ ಆಗುತ್ತೆ ಅನ್ನೋದು ಗೊತ್ತು. ಈ ಗುರುಗಳು ಏನು ಕಡಿಮೆ ಇಲ್ಲ, ಆದ್ರೆ ಇವ್ರು ಯಾರಿಗೂ ಹೇಳದಂತೆ ಬರ್ತಾರೆ. ಸದ್ದಿರಲ್ಲ, ಗದ್ದಲ ಇಲ್ಲ. ಆದ್ರೆ ಆ ಮಹಾರಾಜರಿದ್ರಿಗೆ ಆ ದೊಡ್ಡ ವ್ಯಕ್ತಿಗಳಿದ್ರಿಗೆ ಇವ್ರನ್ನ ಹೀಗೆ ಕರ್ಕೊಳಗ ನಮ್ ಗುರುಗಳು ತೋರಿಸ್ಕೋಬೇಕು ಅಂತ ಹೇಳಿ ಜನ ಮಂಗಳ ದ್ರವ್ಯ ವಾದ್ಯಗಳ ಏರ್ಪಡಿಸಿತ್ತು. ಸಾಧುಗಳು ದೂರದಿಂದಲೇ ಇದನ್ನ ನೋಡಿದ್ರು. ಗಾಡಿಯಲ್ಲಿ ಕೂತಿದ್ರಲ್ಲ, ಆ ಶಬ್ದ ಕೇಳಿ ಗೊತ್ತಾಗೋಯ್ತು ಅವ್ರಿಗೆ. ಗಾಡಿಯನ್ನು ಅಲ್ಲಿಯೇ ನಿಲ್ಲಿಸಿ ಅದರಿಂದ ಇಳಿದು ನೀವು ನಡೆಯಿರಿ ಮುಂದೆ ಬಂದೆ ಎಂದು ಉಳಿದೆಲ್ಲರನ್ನು ಮುಂದೆ ಕಳಿಸಿದರು. ಊರು ನಮ್ಮ ಮೈಲಿ ಇದೆ ಎನ್ನುವಾಗ ಅದ್ರಲ್ಲಿ ನಿಲ್ಸ್ಬಿಡ್ತಾರೆ, ಶಬ್ದ ಕೇಳಿಸ್ತಾ ಇತ್ತಲ್ಲ, ನಿಲ್ಸ್ಬಿಟ್ಟು ಆಸೆ ಬರ್ತೀನಿ ಅಂತ ಹೇಳಿ ಹೇಳ್ತಾರೆ. ಕೈ ಕಾಲು ತೊಳೆಗುರಕೋ ಏನೋ ಎಂಬಂತೆ ಎಡಕ್ಕೆ ಹೊರಟರು. ಎಡಕ್ಕೆ ತಿರ್ಕೊಂಡು ಹೋಗ್ತಾರೆ. ಸುತ್ತು ದಾರಿಯಲ್ಲಿ ಊರ ಸೇರಿದಿದೆ, ಸುತ್ತಕೊಂಡು ಬಂದು ಊರು ಸೇರಿ ತಮಗೆ ಔತಣವ ನೀಡಿದ್ದ ಹಿರಿಯವರ ಮನೆ ಯಾವುದು ಎಂದು ಬಂದಿಯಲ್ಲಿ ಕೇಳಿ ಅಲ್ಲಿ ಹೋದರು. ಸದ್ದಿಲ್ಲ ಗಲಾಟೆ ಮಾಡಿದ್ಲೇನೆ ಅವರು ವೈಭವ ಜಪರ ಜಾಗಕ್ಕೆ ಬರೋದೇ ಇಲ್ಲ. ಅವರು ಯಾರು ತಮ್ಮನ್ನು ಬರಹೇಳಿದ್ರೋ ಅವ್ರ ಮನೆಗೆ ಹೋಗ್ತಾರೆ, ಯಾರೋ ಕೇಳ್ಕೊಂಡು ಹೋಗ್ತಾರೆ. ಊರ ಸೇರಿದಂತೆ ತಮಗೆ ಔತಣ ನೀಡಿದ್ದ ಹಿರಿಯರ ಮನೆ ಯಾವುದೆಂದು ಬಂದಿಯ ಕೇಳಿ ಅಲ್ಲಿ ಹೋದರು. ಮನೆಯ ಕೈಸಾಲೆಯಲ್ಲಿ ನಿಂತು ಮನೆಯವರು ಯಾರೋ ಕಂಡೊಡನೆ ಸ್ವಾಮಿ ಇಲ್ಲೇ ಅಲ್ಲವೇ ಸಾಧುಗಳ ಬೀಡಾರ ಎಂದರು. ಹೌದು ಎನ್ನಲು ಹಾಸಿದ್ದ ಒಂದು ಚಾಪಿಯ ಮೇಲೆ ಕುಳಿತು ಭಜನೆಯನ್ನ ಹಾಡ್ತಾ ಇದ್ರು, ಭಜನೆ ಮಾಡ್ತಾ ಇದ್ರಂತೆ. ಇವರ ಆ ಮೊದಲು ನೋಡಿದ್ದ ಭಕ್ತರೊಳೊಬ್ಬ ಬಂದು ಗುರುವನ್ನು ಕಂಡು ಕಾಲಿಗೆರೆಗೆ ಎಲ್ಲರೂ ಊರ ಮುಂಗಡೆ ತಮ್ಮ ಬರವನ್ನ ಕಾಯುತ್ತಿದ್ದಾರೋ ಸ್ವಾಮಿ, ಊರ್ ಮುಂದ್ಗಡೆ ಎಲ್ಲರೂ ಕೂಡ ಮಂಗಳವಾದ್ಯ ಸಮೇತ ಕಾಯ್ತಾ ಇದ್ದಾರೆ, ಯಾವ ಕಡೆಯಿಂದ ಬರೋಣವಾಯ್ತೋ, ಬೀಜ ಮಾಡೋಣವಾಯ್ತೋ
ಅಂತ ಕೇಳಿದಾಗ ಸಾಧುಗಳು ಹೇಳ್ತಾರೆ, ನಾನು ಪಡು ಬಾಗಿಲಲ್ಲಿ ನಾನು ಅದು ಬಂದದ್ದಾಯ್ತು, ಪಶ್ಚಿಮದ ಬಾಗಿಲಿಂದ ನಾನು ಬಂದೆ, ಹೋಗಿ ಕಾದಿರುವ ಮಂದಿಯನ್ನು ಹಿಂದಿರುಗ ಹೇಳಿ, ನನಗೆ ಕಾಯೋದು ಬೇಡ ಅಂತ ಹೇಳಿ ಹೋಗಿದಾರಲ್ಲ, ಒಂದು ಒಂದು ಅರ್ಧ ಮೈಲ್ ಮುಂದಕ್ಕೆ ಹೋಗಿದಾರಲ್ಲ, ಹಿಂದಿರುಗ ಹೇಳಿ ಎಂದರು. ಅಲ್ಲಿ ಗಾಡಿಯಲ್ಲಿ ಸಾಧುಗಳ ಎದುರು ನೋಡಿದ ಮಂದಿ ಬರಿಗಾಡಿ ಬರಲು ಸಾಧುಗಳು ಶೌಚವ ಮುಗಿಸಿಕೊಂಡರು, ಬೇಗನೆಯೇ ಹಿಂದೆ ಐತಹರು ಎಂದು ಕಾಲಿಗರು. ಅವರೇನು ಯಾವ ಯಾವುದೋ ಹೊಲದ ಬಯಲ್ ಕಡೆ ಹೋದ ಹೋಗೋದು ಅಂತ ಹಳ್ಳಿಗಳ ಕಡೆ ಆ ತರ ಬಯಲ್ ಕಡೆ ಹೋಗಿದ್ರು ಅಂತ ಕಾಣುತ್ತೆ. ಅದ್ ಬರ್ಲಿ ಅಂತ ಕಾದಿದ್ದಾರೆ. ಅನಿತರಲ್ಲಿ ಊರಿಂದ ಈ ಭಕ್ತ ಬಂದವನೇ, ಗುರುಗಳ ಆಗಲೇ ಮನೆಯ ಸೇರಿದರು ಎದ್ದ, ಇಂತು ಮುಗಿಯಿತು, ಗುರುಗಳನ್ನು ಎದುರುಗೊಳ್ಳಬೇಕು, ವೈಭವದಿಂದ ಬಿಜಗಹಿಸಬೇಕು ಎಂದವರ ಆಸೆ ಅಲ್ಲೋದೋಯ್ತು ಅಲ್ಲಿಗೆ. ನಮ್ಮ ಆಸೆ ಏನಿಂತು ವಿಫಲ ಮಾಡಿದಿರಿ ಎಂದು ಬಂದಿ ಕೊರಗಿದರು. ಕೊರಗಿದರೆ ಸಾಧು, ಮಹಾರಾಜ್ ಈ ಕಿವಿಗೆ ಊರ ಸೇರುವ ಹೊತ್ತು ಓಲಗದ ದನಿ ಬೇಕು ಎಂಬ ಆಸೆ ಇಲ್ಲ. ನೋಡಿ ಮತ್ತೆ ಏನ್ ಹೇಳ್ತಾರೆ ನೋಡಿ, ಈ ಕಿವಿ ನನ್ ಕಿವಿ ಇದೆಯಲ್ಲ, ಈ ಕಿವಿಗೆ ವಿಭವದಲ್ಲಿ ಬಿಜಗಹಿಸಬೇಕು ಎಂದ ಆಸೆ ಇಲ್ಲ. ಸಂತಸದ ಮುಖವನ್ನು ನೋಡಿ ಸಂತೋಷ ಪಡುವವರು ನಾವು ಅಷ್ಟೇ. ಜನ ನಮ್ಮ ನೋಡಿ ಸ್ವಲ್ಪ ನಕ್ಕರೆ, ಸಂತೋಷ ಪಟ್ರೆ, ಪ್ರಸನ್ನರಾದ್ರೆ ಅಷ್ಟಕ್ಕೆ ನಾವು ಸಾಕರಿಸ್ತೀವಿ. ದಿನ ದಿನವನೇ ಹಸನ ಮಾಡುವುದೆಂತು ಅದನ್ನು ಕಲಿಯುತ್ತಲೇ ಹೇಳುವುದು. ನಾನು ಇಟ್ಕೊಳ್ಳೋದು ವೈಭವವನ್ನಲ್ಲ, ಅಬ್ಬರದ ಪಂಕ್ತಿಗಳು ದಾಟಿದ ಸಹಜ ಪಂಕ್ತಿಗಳ ಸಂಚಾರ ಕನಸ ಕಂಡೆ ಅಂತ ನರಸಿಂಹಸ್ವಾಮಿ ಹೇಳ್ತಾರಲ್ಲ, ಹಾಗೆ ನಾವೇನ್ ಮಾಡ್ತೀವಿ, ನಮಗೆ ಜನಗಳ ಸಂತಸದ ಮುಖವನ್ನು ನೋಡಿ ಸಂತೋಷ ಪಡುವವರು ನಾವು. ಅಷ್ಟು ಜನ ಸಂತೋಷವಾಗಿರ್ಬೇಕು, ದಿನ ದಿನ ಅದನ್ನೇ ನಾವು ಬಾಳನ್ನ ಹಸರು ಮಾಡುವುದು ಹೇಗೆ ಅನ್ನೋದನ್ನು ಕಲಿತಾ ಇದ್ದೀವಿ. ದೇವರರ್ಚನೆ ವೇಳೆ ಓಲಗವ ಬಾಡಿಸಿರಿ, ಓಲಗವ ಇರಲಿ ಬೇಡ ಅನ್ನೋದಿಲ್ಲ, ದೊಡ್ಡದಾಗಿ ಜೋರಾಗಿ ಬಾಡಿ, ಯಾವಾಗ ದೇವರ ಅರ್ಚನೆ ಮಾಡುವಾಗ ಬಡಿಸಿ ಎಂದು ನಗೆಯಲ್ಲಿ ಸಮಾಧಾನವನ್ನು ಹೇಳಿದರು. ಮಾರನೆಯ ದಿವಸ ಗೋಂದಾವಲಿಯ ಗುರುವರರು ಎಲ್ಲ ವಿಭವ ಕೂಡಿ ಬಂದದನು ಶಿಷ್ಯರಲ್ಲಿ ಒಬ್ಬ ಆತ ಭಿನ್ನ ವಿಷಯ ಮಾರನೇ ಸಾಕು ಬಂದ ಮುಂಚೆನೇ ಬಂದ್ಬಿಟ್ಟಿರ್ತಾರೆ, ಗುರುಗಳು ಬರ್ತಾ ಇದ್ದಾರೆ ಅಂತ ಒಬ್ಬ ಶಿಷ್ಯ ಬಂದು ಬಂದು ಹೇಳ ವೈಭವದಿಂದ ಬರ್ತಾ ಇದ್ದಾರೆ ಅಂತಂದ್ರೆ ಸಾಧುಗಳು ಹೇಳ್ತಾರೆ ನೋಡಿ, ಅವ್ರಿಗೆ ತಪದಿಂದ ಬಹುಬಲವ ಗಳಿಸಿ ಬಹುಬಲವ ವಿನಿಯೋಗಿಸುತ್ತಾ ಮಹಿತರಾದವರು, ಪ್ರಸಿದ್ಧಿ ಪಡೆದವರು, ಭಾಗ್ಯವ ನೀಡುವಂತವರು ಇಂಥ ವೈಭವದಿಂದ ಬರಬಹುದು. ಮಹಾರಾಜರಿಗೆ ಆ ಸನ್ಯಾಸಿಗಳು ಗೋಂದಾವಲಿ ಮಹಾರಾಜ ಅಂತ ಹೆಸರು ಅವ್ರಿಗೆ, ಅಂದ್ರೆ ಇಡೀ ಭರತ ಖಂಡಕ್ಕೆ ಹೆಸರು ಗೊತ್ತಿದೆ ಚೆನ್ನಾಗಿ. ಅಂಥವರು ಹೀಗೆ ವೈಭವದಿಂದ ಬರೋದು ಒಳ್ಳೇದು, ಇಂಥ ವೈಭವದಿಂದ ಬರಬಹುದು. ದಿನ ದಿನದ ಬಡತನದಲ್ಲೇ ಬಹಳ ಹಸನ ಮಾಡಿ ಎನ್ನುವರು ಜನಕ್ಕೆ ವೆಚ್ಚವ ಕಲಿಸಬಹುದೇ? ನಾನು ನೋಡಿ ಯಾತಕ್ಕೆ ಬರಲ್ಲ ಅಂದ್ರೆ ವಾದದವ್ರು ಹೇಳ್ಬೇಕು, ದುಡ್ಡು ಕೊಡ್ಬೇಕು ಅವ್ರಿಗೆ, ಜನ ಸೇರ್ಕೋಬೇಕು, ಇನ್ನೊಬ್ರಿಗೆ ಖರ್ಚು ಮಾಡಿಸೋದು ನನಗೆ ಇಷ್ಟ ಇಲ್ಲ. ನೋಡಿ ಒಬ್ರಿಗೊಬ್ರಿಗೆ ಗುರು ದೊಡ್ಡ ಗುರುಗಳ ಬಗ್ಗೆ ಅವ್ರಿಗೆ ಆ ಗೌರವ ಇಲ್ಲ. ಸಂಜೆ ಸದ್ಗುರುಗಳದು ಮಹಾರಾಜರದು ದರ್ಶನ ನಡೆಯಿ ತಪ್ಪುದು. ಈ ಭಕ್ತರಿಗೆ ತಮ್ಮ ಗುರುಗಳನ್ನು ಮಹಾರಾಜರಿಗೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಅವರು ಕೇಳಿದ್ರು ಇದ್ರ ಬಗ್ಗೆ. ಒಬ್ಬ ವ್ಯಕ್ತಿ ಅದು ಸನ್ಯಾಸಿಗಳಲ್ಲಿ ಒಬ್ಬರ ಬಗ್ಗೆ ಒಬ್ಬರಿಗೆ ಬಹಳ ಗೌರವ ಇರುತ್ತೆ. ಮಹಾರಾಜರ ದರ್ಶನ ನಡೆಯಿ ತಪ್ಪುದು. ಸಾಧುಗಳು ಮಹಾರಾಜರಿಗೆ ದೂರದಿಂದಲೇ ಕೈ ಮುಗಿದು ಎತ್ತಿ ಮುಂಬರಿದು ಅಡ್ಡ ಬಿದ್ದರು. ಯಾರು ಹೇಳ್ಬೇಕಾಗಿರಲಿಲ್ಲ, ಸ್ವಾಮಿಗಳು ದೂರದಲ್ಲಿ ಬರ್ತಾ ಇರ್ತಾರೆ, ಇವ್ರು ನೋಡಿದ್ರು ಅವ್ರನ್ನ, ನೋಡ್ಬಿಟ್ಟು ಕೈ ಮುಗಿದು ಕೈಯನ್ನ ಎತ್ತಿ ಮುಗಿದು ಅಡ್ಡ ಬಿದ್ದರು. ಇದನ್ನು ಕಂಡು ಅವ್ರು ದೊಡ್ಡವರು, ಅವರೂ ಕೂಡ ನೆಲಮುಟ್ಟಿ ಪ್ರಣತಿಯನ್ನು ಗೈದು ನಮಸ್ಕಾರ ಮಾಡ್ತಾರೆ, ನೆಲಮುಟ್ಟಿ ನಮಸ್ಕಾರ ಮಾಡ್ತಾರೆ, ಇವರ ಹಿಡಿದು ಅಪ್ಪಿಕೊಂಡರು. ಇದಕ್ಕಿಂತ ದೊಡ್ಡ ದೃಶ್ಯ ಬೇಕಾ? ಸ್ವಲ್ಪ ಹೊತ್ತು ವಿಶ್ವಾಸದಲ್ಲಿ ಮಾತುಕತೆ ನಡೆಸಿದರು. ಮೇಲಕ್ಕೆ ಗುರುಗಳನ್ನು ಅವರ ಬೀಡಾರವನ್ನು ಸಾರಿದರು. ಗುರುಗಳು ಅವರವ್ರ ಮನೆಗೆ ಹೋಗ್ತಾರೆ. ಇದರ ಪರಿಗಳನ್ನು ಕಂಡವರು ಗೋದಾವರಿ ಮಹಾರಾಜರು ಇಂತು ಭಾವಿಸಿಕೊಂಡವರು ಸಾಧುಗಳು ಹೊರತು ಬೇರೊಬ್ಬರಿಲ್ಲ ಎಂದರು. ನೋಡ್ತಾ ಇದ್ದವರು ಅನಿಸ್ತು, ಅಷ್ಟು ದೊಡ್ಡ ವೈಭವದಿಂದ ಮಹಾರಾಜರಂತೆ ಬಂದವರು ಇವರು ನಮಸ್ಕಾರ ಮಾಡಿ ಅಪ್ಕೊಂಡು ಮಾತಾಡ್ತಾರಲ್ಲ, ಅದು ಬಹಳ ಆಶ್ಚರ್ಯ ಅನ್ಸುತ್ತೆ. ಸಾಮಾನ್ಯ ಮನುಷ್ಯ ಅನ್ನೋ ಹಾಗೆ ಅವ್ರನ್ನ ಕಾಣೋದಿಲ್ಲ, ಅವರು ದೊಡ್ಡವರು ಅಂತ ಅವ್ರಿಗೂ ಗೊತ್ತಾಗುತ್ತೆ. ಸಾಧುಗಳ ಕುರಿತು ಆ ಗುರು ಮಹಾಶಯರು ಹೇಳ್ತಾರೆ, ಒಂದು ದಿವ್ಯ ಜ್ಯೋತಿ ಗಾಜಿನೊಳಗಿದ್ದು ಬೆಳಗುವ ರೀತಿ ಇವರಾತ್ಮ ದೇಹದೊಳಗಿಂದ ಬೆಳಗಿದೆ ಎಂದರಂತೆ. ಹಿಂದೆ ಅದಕ್ಕಿಂತ ದೊಡ್ಡ ಮಾತು ಆ ಸ್ವಾಮಿಗಳು ಹೇಳೋದು ಗೋಂದಾವಲಿ ಭಾರತ ಇವ್ರ ಬಗ್ಗೆ ಹೇಳೋದು, ಒಂದು ದಿವ್ಯ ಇವರೆಲ್ಲ ಇವರ ಅಂತರಂಗದಲ್ಲಿ ಒಳ್ಳೆ ದಿವ್ಯ ಜ್ಯೋತಿ ಗಾಜಿನೊಳಗೆ ಇದ್ದು ಬೆಳಗುವ ರೀತಿ ಇವರ ಆತ್ಮದೊಳಗುವುದು ಬೆಳಕಾದ್ರೆ ಬೆಳಗ್ತಾ ಇದೆ ಎಂದರಂತೆ. ಇದಕ್ಕಿಂತ ದೊಡ್ಡ ಮಾತು ಬೇಕಾಗಿಲ್ಲ. ಒಬ್ಬ
ಲೋಕಪ್ರಸಿದ್ಧನಾದ ಒಬ್ಬ ದಾರ್ಶನಿಕ ಅನ್ನಬಹುದಾದ ಮಹಿಮಾವಂತರಾದ ಒಬ್ಬ ಸನ್ಯಾಸಿ ಇಡೀ ಊರನ್ನೇ ಶೃಂಗರಿಸ್ತಾರೆ ಅವ್ರು ಬಂದ್ರೆ. ಅಂತ ಸನ್ಯಾಸಿ ಇವರನ್ನ ಕುರಿತು ಒಂದು ದಿವ್ಯ ಜ್ಯೋತಿ ಗಾಜಿನೊಳಗಿದ್ದು ಬೆಳಗುವ ರೀತಿಯಲ್ಲಿ ಇವರ ಆತ್ಮವನ್ನ ಬೆಳಗ್ತಾ ಇದೆ ಅಂದ್ರಂತೆ ಗುರು ಅವರ ವಿಷಯದಲ್ಲಿ. ಹಾಗೆ ಇವರು ಹೇಳ್ತಾರೆ ಗುರುಗಳ ಬಗ್ಗೆ, ಗುರುಗಳು ವೈಭವದಿಂದ ಬಂದು ಒಳ್ಳೇದಾಯ್ತು. ಗೋದಾವಲಿ ಮಹಾರಾಜರು ಉಗಿಬಂಡಿ ಗಾಡಿಯ ಸಾಲ ಸೆಳೆವಂತೆ, ಅಂದ್ರೆ ಟ್ರೈನ್ ಇದೆಯಲ್ಲ, ಟ್ರೈನ್ ಅಲ್ಲಿ ಎಂಜಿನ್ ಉಗಿಬಂಡಿ ಎಂಜಿನ್ ಗಾಡಿಯ ಸಾಲನ್ನು ಎಷ್ಟು ಕಟ್ಟಿರ್ತಾರೆ ಅದಕ್ಕೆ ಎಷ್ಟು ಬೋಗಿಗಳಿರುತ್ತವೆ. ಹಾಗೆ ಗೋದಾವಲಿ ಮಹಾರಾಜರು ಬಂದ ಎಲ್ಲರನ್ನೂ ನಡೆಸುವ ಶಕ್ತ ಗುರು ಅದು ಅವ್ರು ಹೇಳ್ತಾರೆ. ಮಹಾರಾಜರು ಅಂದ್ರೆ ಅವ್ರು ಮಹಾರಾಜರೇನೆ, ಎಷ್ಟು ಜನ ಬಂದ್ರು ಭಕ್ತರು ಅವ್ರನ್ನೆಲ್ಲರನ್ನು ನೋಡ್ಕೊಳ್ತಾರೆ ಅಂತ ದೊಡ್ಡ ಗುರು ಅವರು. ಈ ದೊಡ್ಡತನ ಕಾಣೋದು ನಿಮ್ಮ ಅಂತರಂಗದಲ್ಲಿ. ಗೋದಾವಲಿ ಮಹಾರಾಜರಿಗೆ ಇವರ ಸರಳತೆಯು ದೊಡ್ಡ ವೈಭವದಿಂದ ಕಾಣದಂತೆ ಕಾಣುತ್ತೆ ಅಂತ ಹೇಳ್ತಾರೆ ಅವರು. ಯಾಕೆಂದ್ರೆ ಅವ್ರ ಅಂತರಂಗದಲ್ಲಿ ಜ್ಯೋತಿ ಇದೆ. ಜ್ಯೋತಿ ಇರ್ಪಡೆಯಲ್ಲಿ ಭಗವದ್ ವಿಭೂತಿ ಎಂ ದರ್ಶಿಸುತ್ತೆ ಕುವೆಂಪು ಹೇಳ್ತಾರೆ. ಎಲ್ಲೆಲ್ಲಿ ಜ್ಯೋತಿ ಇದೆಯೋ ಅಲ್ಲಿ ಭಗವದ್ ವಿಭೂತಿಯನ್ನ ನಾವು ಕಾಣ್ಬೇಕು, ಅದು ಅವ್ರಿಗನ್ಸುತ್ತೆ ಹೇಳ್ತಾರೆ. ಇವರ ಸಂದರ್ಶನ ಕಥೆಯ ಹೇಳಿದ ಕೇಳುತ್ತಿದೆ ನನ್ನ ಮನಸ್ಸಿಗೆ. ಹಿರಿಯರೆನ್ನುವುದು ಬೇರೆ ಬೇರೆಯ ರೀತಿ ರೂಪುಗೊಳ್ಳುವುದು ಅದು ಇಲ್ಲಿ ಅನ್ಸೋದು. ಯಾರು ಹೆಚ್ಚು ಯಾರು ಕಡಿಮೆ ಅಂತ ಭಾವನೆ ಬರೋದಿಲ್ಲ. ಏನಂದ್ರೆ ದೊಡ್ಡದು ಅಂತನ್ನೋದು ಬೇರೆ ಬೇರೆ ರೀತಿಲಿ ಕಾಣುತ್ತೆ. ಈಗ ತಮಿಳುನಾಡಿನಲ್ಲಿ ದೇವಸ್ಥಾನಗಳು ಭಾರಿ ದೇವಾಲಯಗಳು ನೋಡಿದ್ರೆ, ಮೀನಾಕ್ಷಿ ದೇವಾಲಯವನ್ನು ನೋಡಿ ಅಥವಾ ಬೇರೆ ಯಾವ್ದಾದ್ರು ನೋಡಿ, ಭಾರಿ ದೇವಸ್ಥಾನಗಳು. ಅದು ಒಂಥರ, ಅದೇ ಸಣ್ಣ ಪುಟ್ಟ ಹನುಮಪ್ಪನ ಗುಡಿ ಇರುತ್ತಲ್ಲ ಅದು ಊರಿನಲ್ಲಿ ಎಲ್ಲೋ ಒಂದ್ ಕಡೆ ಇರುತ್ತೆ, ಗುಡಿಸಲಲ್ಲೇ ಇರುತ್ತದ್ ಬೇಕಾರೆ. ಅಂದ್ರೆ ಇವರ ಸಂದರ್ಶನದ ಕಥೆಯ ಕೇಳುತ್ತಿರೇ ನನ್ನ ಮನಸ್ಸಿಗೆ ಅನಿಸುತ್ತೆ ಇಷ್ಟೇ. ಹಿರಿಯರು ಹಿರಿಯದು ಎನ್ನುವುದು, ಹಿರಿಯರು ಹಿರಿಯದು ಎನ್ನುವುದು ಬೇರೆ ಬೇರೆಯ ರೀತಿಯಲ್ಲಿ ರೂಪುಗೊಳ್ಳುವುದು. ಗುರುಗಳ ಹಿರಿತನ ಗೊತ್ತಾಗೋದು ಎಲ್ಲಿ ಗೊತ್ತಾ? ಶೇಷಾಚಲ ಮಹಾರಾಜರದ್ದು ಎಲ್ಲಿ ಅಂತಂದ್ರೆ ಅವರ ಅಂತರಂಗದಲ್ಲಿ ಅಷ್ಟು ನಿರ್ಮಲತೆ ಇದೆ, ಆಡಂಬರ ಇಲ್ಲ, ಅದು ಆ ರೀತಿಯಲ್ಲಿ ಕಾಣುತ್ತೆ. ಇವ್ರದ್ದು ಬೇರೆ, ಎಲ್ಲಾ ವೇಳೆ ಹಿರಿದೆಂದು ಅರಿಯುವುದಕ್ಕೆ ನಾವು ಕಾರಣವು. ಎಲ್ಲವನ್ನೂ ಎಲ್ಲಾ ವೇಳೆ ಹಿರಿಯದು ಅಂತ ಹೇಳಕ್ಕಾಗಲ್ಲ, ಆದರೂ ತನ್ನ ತಾನು ಅದು ಎಂತ ವೇಷದಲ್ಲಾದರೂ ಗುರುತು ಹಿಡಿಯುವುದು. ಅಂದ್ರೆ ನೀ ಎಷ್ಟೇ ದೊಡ್ಡ ಮಹಾರಾಜರಾಗಿರ್ಲಿ ಬೇಕಾರೆ, ವೈಭವದ ಸ್ವಾಮಿಗಳಾಗಿರ್ಲಿ, ಆದ್ರೆ ನಮ್ಮ ಸ್ವಾಮಿಗಳನ್ನ ಅವರು ಗುರುತಿಸಿದ್ರಲ್ಲ, ಅಪ್ಕೊಂಡ್ರಲ್ಲ, ನಮಸ್ಕಾರ ಮಾಡಿದ್ರಲ್ಲ ಅವರು, ಅದು ಬಹಳ ದೊಡ್ಡದು ಅಂತ ಅನ್ಸತ್ತೆ. ಸಾಧುಗಳು ದೇಹವನ್ನು ಬಿಟ್ಟ ಸಂಗತಿಯ ತಿಳಿಸಿ ಈ ಮಾತು ಮುಗಿಸುವೆನು. ನನ್ನ ಕಡೆಯಿಂದ ಹೇಳ್ತಾರೆ, ಸಾಧುಗಳು ದೇಹವನ್ನ ಬಿಟ್ಟ ಸಂಗತಿಯನ್ನು ತಿಳಿಸಿ ಅಂದ್ರೆ ಅವ್ರು ತೀರ್ಕೊಂಡಿದ್ದು ಹೇಗೆ? ಶರಣರ ಬಾಳು ಮರಣದಲ್ಲಿ ನೋಡು ಅಂತ ಹೇಳಿದ್ದಾರೆ. ಶರಣರ ಬಾಳು ಮರಣದಲ್ಲಿ ಕೂಡ ದೊಡ್ಡ ತರ ಇರುತ್ತೆ. ಜನ ಬಾಳು ಉಳಿತೆಂಬುದನ್ನು ಸಾವಿರದಲ್ಲಿ ನೋಡು ಎಂದು ಹೇಳುವರು, ಜನ ಹೇಳ್ತಾರಲ್ಲ. ಸಾಧುಗಳು ಒಡಲನ್ನು ಕುರಿತು ಎಂದೇ ಆಗಲಿ ಬಹಳ ಮಮತೆ ತೋರಿಸುವುದಿಲ್ಲ. ಅವರಿಗೆ ತನ್ನ ದೇಹದ ಬಗ್ಗೆ ಅಷ್ಟೊಂದು ಮಮತೆ ಇರಲಿಲ್ಲ. ಅದ ಕುರಿತು ಮಾತಾಡುವಂತವನು ಅವ್ರು ಹೇಳ್ತಾರಂತೆ ತಮ್ಮ ದೇಹದ ಬಗ್ಗೆ, ಈ ಘಟಕ್ಕೆ, ಘಟ ಅಂದ್ರೆ ಮಣ್ಣಿನ ಮಡಕೆ, ಇದು ಅಷ್ಟೇ ಮಣ್ಣಿದೆ ತಾನೆ, ಅದಕ್ಕೆ ಇಂತು ಅಂತೆನ್ನುವುದು ಎಂದಿದ್ದರೂ ಘಟ ಒಡೆಯಲಿ ಇರೋ ವಸ್ತು. ಘಟ ಸ್ವಾಮಿ ಇದು, ಘಟ ಅಂದ್ರೆ ಮಣ್ಣಿನ ಮಡಿಕೆ, ಎಂದಿದ್ರೂ ಅದು ಒಡೆಯಲೇಬೇಕು, ಎಂದಿದ್ದರೂ ಈ ಘಟ ಒಡೆಯಲಿಹುದು. ವ್ರತ ಉಪವಾಸ ನಿಯಮದಲ್ಲಿ ಅತಿಥಿ ಅಭ್ಯಾಗತರ ಸೇವೆಯಲ್ಲಿ ಇವರೊಡಲು ತುಂಬಾ ಜರ್ಜರಿತವಾಗಿತ್ತು. ಪಾಪ ಪ್ರತಿನಿತ್ಯ ಅವ್ರು ನೋಡಕ್ ಬರೋದ್ರಿಂದಲ್ಲ, ಅವ್ರ ಸೇವೆ ಮಾಡೋದ್ರಲ್ಲಿ ಇವರ ದೇಹ ಜರ್ಜರಿತವಾಗಿತ್ತು. ನಾನು ಅವರ ಕಂಡದ್ದು ಕೊನೆಯ ಸಲ ಕಂಡಾಗ ಅವ್ರು ಹೇಳ್ತಾ ಇದ್ರು, ವಯಸ್ಸಾಗಿತ್ತು ಅವ್ರಿಗೆ ತುಂಬಾ, ವೆಂಕೊಬ್ರಾವ್ ಇನ್ನು ಈ ದೇಹ ಬಹಳ ದಿನ ನಡೆಯಲಾರದು ಕಂಡಿರಾ, ನೀವು ಈ ಸಾರಿ ಇದುವರೆಗೆ ಬಂದಂತೆ ಒಂದು ವರ್ಷದ ದಿವಸ ಕಳೆದು ಬರಬೇಡಿ, ತಿಂಗಳು ಎರಡು ತಿಂಗಳಿಗೆ ಬರುವುದಾಯಿತೇ ಬನ್ನಿ ಅಷ್ಟೇ. ನೀವು ಬದಲಂತೆ ವರ್ಷಕ್ಕೊಂದ್ಸಲ ಬರ್ತಾ ಇದ್ದೆ, ಈಗಾಗಲ್ಲ ನನಗೆ ಮುಂದಿನ ವರ್ಷ ಬರುತ್ತಿಂತ ಇಸ್ತಿಲ್ಲೋ ಗೊತ್ತಿಲ್ಲ. ಅದು ಅರ್ಥ ಆರೋಗ್ಯವಾಗಿರುತ್ತ ಸಾಧುಗಳು ಏಕಿಂತ ನಡೆಯುತ್ತಿದ್ದರು ಎಂದು ನನ್ನ ಎಣಿಕೆ. ಅಲ್ಲಿ ಚೆನ್ನಾಗೇ ಇದ್ದಾರೆ, ಯಾಕೆ ಈಗ ಹೇಳ್ತಾ ಇದ್ದಾರೆ, ಇನ್ನು ವರ್ಷಕ್ಕೆ ಬೇಡ ಎರಡೆರಡು ತಿಂಗಳಿಗೆ ಬನ್ನಿ. ಆದರೂ ಉದ್ದೇಶಿಸಿದ್ದ ದಿನಕ್ಕಿಂತ ನಾಲ್ಕೈದು ದಿನ ಹೆಚ್ಚಾಗಿ ಒಡನಿದ್ದು ಅವರ ಸಾನ್ನಿಧ್ಯದಲ್ಲಿ ಹೆಚ್ಚಾಗಿ ತೃಪ್ತಿಗೊಂಡೆನು. ಹೊರಡುವ ದಿವಸ ಸಾಧುಗಳು ಹೇಳ್ತಾರೆ, ಊಟ ಮಾಡದೆ ಹೊರಡುತ್ತೀರಿ ವೆಂಕೊಬ್ರಾವ್, ಬಂದೆ ಎಂದು ಹೋಗಿ ಇಷ್ಟು ಅರಳಿಟ್ಟು ಹಾಲಿನಲ್ಲಿ ಕಲಸಿ ಎಲೆಯಲ್ಲಿ ಸುತ್ತಿ ಕೈಯಲ್ಲಿ ಹಿಡಿದು ನನ್ನನ್ನು ದಾರಿ ಬಿಡುವುದಕ್ಕೆ ಬಂದರು. ಏನು ಹಗುರದ ಮನಸ್ಸು ಆ ಮನಸ್ಸು ಅಲ್ಲ,
ಹೂವ ಕೂಡ ನೀವು ಊಟ ಬಹಳ ಹೊತ್ತು ಹಸ್ಕೊಂಡಿರ್ತೀರಲ್ಲ ಅಂತ ಹೇಳ್ಕೊಟ್ರು. ಆತ್ಮ ಏನು ಹಗುರದ ಆತ್ಮ ಹೇಗಿರುತ್ತೆ ಬಾಡಿ ಅಂತಂದ್ರೆ ಬ್ರಹ್ಮಣಿ ಸ್ಥಿತ, ಬ್ರಹ್ಮದಲ್ಲಿ ಲೀಲವಾದದ್ದು ಅಂತ. ಬ್ರಹ್ಮದಲ್ಲೇ ಇರುವಂತಹದ್ದು ಆ ಉದಯ ದಾರಿಯ ಮೇಲೆ ಹಕ್ಕಿ ಇಂಚಿನ ಗೈಯುತಿಯವು, ಒಂದ್ ಬೆಳಗ್ಗೆ ದಾರಿಯಲ್ಲಿ ಹಕ್ಕಿ ಶಬ್ದ ಮಾಡ್ತಾ ಇವೆ. ಗುರು ಎಳೆ ಹಸುಳೆ ದನಿಗೆ ಕಿವಿಗೊಡುವಂತೆ ಅವ್ರಿಗೆ ಆ ಶಬ್ದ ಕೇಳಿದ್ರು. ಕೇಳ್ಬಿಟ್ಟು ಮರವ ತುಂಬಿದ ಹಸುರ ನೋಡಿದರು, ನಲ್ಲಿದರು. ಹಾದಿಯಲ್ಲಿ ಹಳ್ಳ ಬಂದಿದೆ ಅದರ ತಿಳಿ ನೀರ ನೋಡಿ ತಣಿದರು. ಜೊತೆಗೆ ಬರ್ತಾ ಇದ್ರು ಅವನು ಕಳಿಸೋದಕ್ಕೆ, ಶಿಷ್ಯನ್ ಕಳಿಸಕ್ಕೆ. ಹಳ್ಳ ದಂಚಿನಲ್ಲಿ ನಿಂತವರು ಕಳುಹಿ ಕೊಡುವವರು ನೀರನ್ನು ದಾಟುವುದು ತಪ್ಪು, ಕಳಿಸ್ಕೊಡೋರು ನೀರ್ ತಂಕ ಅಂತ ಹಿಂದೆ ಆ ಕಾಲದಲ್ಲಿ ಹಾಗೆ. ಅಂದ್ರೆ ಬೆಳಗ್ಗೆ ಬಂದ್ರೆ ಬೀಳ್ಕೊಡಕ್ ಹೋಗ್ತಾ ಇದ್ವಿ ಸ್ವಲ್ಪ ದೂರ, ಎಲ್ಲಿವರೆಗೆ ಒಂದ್ ಮರ ಕಾಣ ತನಕ ಅಥವಾ ನೀರ್ ಕಾಣ ತನಕ. ಕಳುಹಿಸಿ ಕೊಡುವವರು ನೀರನ್ನು ದಾಟುವುದು ತಪ್ಪು, ಎಣ್ಕೊಬರ ಹೋಗಿ ಬನ್ನಿ, ಈ ಸ್ವಲ್ಪ ಅರಳಿಟ್ಟು ಕೈಕಾವಲ್ಲಿ ಇರಲಿ, ಬರುವುದಕ್ಕೆ ಅನುಕೂಲವಾಯಿತೆ, ಒಂದೆರಡು ತಿಂಗಳಲ್ಲಿ ಮತ್ತೆ ಬನ್ನಿ ಎಂದು ನುಡಿದರು. ನಾನವರ ಪಾದವನ್ನು ಮುಟ್ಟಿ ಬಂಡಿಯೂರಿ ನಮಸ್ಕರಿಸಿದೆ. ಸಾಧು ಹರಸಿದರು, ಕಣ್ಣಲ್ಲಿ ತೇವ, ಒಳ್ಳಿತು ಹೋಗಿ ಬಂದಿರಿ ಎಂದು ಆಣತಿಯ ಮಾಡಿದರು. ಮುಂದರಿದು ನಾನು ನಡೆಯುತ್ತಿರೆ, ತಾವು ಅಲ್ಲಿಯೇ ಒಂದು ಕಲ್ಲಿನ ಮೇಲೆ ಕುಳಿತು ನಾನು ಕಾಣುವ ತನಕ ನೋಡುತ್ತಲೇ ಇದ್ದರು. ಕಣ್ಣಿಗೆ ಮರೆಯಾದ ಎಷ್ಟು ಹೊತ್ತಿನ ಮೇಲೆ ಆಶ್ರಮಕ್ಕೆ ತೆರಳಿದರೋ, ಏನಿವರ ಈ ಪ್ರೀತಿ, ಇವ್ರಿಗೆ ದಾರಿ ಒಂದು ಕಲಿಸಿದ್ರು ನನ್ನ ಜೊತೆ ದೂರ ಬಂದವು. ಸ್ವಾಮೀಜಿ ಹಿರಿಯರು ನನ್ನನ್ನು ಬಿಡ್ಕೊಡೋಕ್ಕೋಸ್ಕರ ಬಂದ್ರಲ್ಲ. ಹೆತ್ತ ತಾಯಂದದಲ್ಲಿ ಜೊತೆಗೆ ಬೆಳೆದ ಅಕ್ಕನಂದದಲ್ಲಿ ಅಕ್ಕರದಿಂದ ಇವರನ್ನ ಬಹಳ ಬೆಳಗಿದರು. ಇಷ್ಟ ಹೇಳಿದ್ರೆ ಸಾಕವ್ರು ಏನಂದ್ರೆ ವೆಂಕಟಿನವರು ನನಗೆ ಹೇಗಿದ್ರು ತಾಯಿ ಇದ್ದಂಗಿದ್ರು, ಬೆಳೆದ ಅಕ್ಕ ಹಾಗಿದ್ರು. ಅಂದಿನ ಮೊದಲು ಎರಡು ತಿಂಗಳು ಕಳೆದ ಗುರುಗಳ ಆಣತಿ ಅಂತ ಆಶ್ರಮಕ್ಕೆ ಹೋಗುವ ಎಂದು ನಾನು ನಡೆಸಿರಲ್ಲೋ, ಅಲ್ಲಿಂದ ಪತ್ರ ಬಂದಿತು. ಅವರ ಆರೋಗ್ಯ ಚೆನ್ನಿಲ್ಲ, ಅವರು ನನ್ನನ್ನು ನೆನೆದರು ಎಂದು ಯಾರು ಹೇಳ್ತಾರೆ ಸಾಧುಗಳು ನಿಮ್ಮನ್ನು ಜ್ಞಾಪಿಸ್ಕೊಂಡ್ರು. ಉದ್ಯೋಗದಲ್ಲಿ ನನಗೆ ಹಿರಿಯರ ಆಣತಿ ಪಡೆದು ಮರುದಿನವೇ ಆಶ್ರಮಕ್ಕೆ ಸಾರಿದೆ. ನನ್ನ ಕೆಲಸದಲ್ಲಿದ್ದಲ್ಲ ಅದರಿಂದ ಅಪಣೆ ಪಡೆದು ಹೋದೆ. ಸಾಧುಗಳು ಯಾವುದೋ ಬೇನೆಯೇ ಬಲಗಿಯರು, ಕ್ರೂರವಾಗಿದೆ ರೋಗ, ಪಾಪ ತುಂಬಾ ಕೆಟ್ಟ ಕಾಯಿಲೆ ಅವರಿಗೆ. ಬಳಿಯ ವೈದ್ಯರು ತೋಚಿದ ಔಷಧಿಗಳನ್ನು ಕೊಟ್ಟು, ಬೇರೂರಿಂದ ಬಂದಿದ್ದವರಿದ್ದರು, ಔಷಧಿಗಳನ್ನು ಕೊಟ್ಬಿಟ್ಟು ಕೊನೆಗೆ ತಮಗೆ ತೋರಿಸಿದ ಚಿಕಿತ್ಸೆಯನ್ನು ಮಾಡಿದರಂತೆ. ಅವ್ರಿಗದು ಬಗ್ಗಲಿಲ್ಲ. ಆಶ್ರಮದ ಬಂದು ಬೆಂಗಳೂರಿಗೆ ಹಿರಿಯ ವೈದ್ಯರೊಬ್ಬರನ್ನು ಕರೆದು ಕಟ್ಟಿಕೊಡಬೇಕು. ಸಾಧುಗಳು ಒಲ್ಲರು ಇದನ್ನು ಅದು ಹೇಳಿದಾರೆ. ಇಲ್ಲಪ್ಪ ನನ್ನ ಕೈಲಾಗಲ್ಲ, ನಾನು ಎಷ್ಟಂದ್ರು ಇಲ್ಲಿ ಏನ್ ಮಾಡ್ಬೇಕು ಮಾಡಿದ್ದೀನಿ, ಇನ್ಯಾರ್ದಾರು ಕರೆಸಬೇಕು ಅಂತ ಹೇಳಿದ್ರೆ ಸಾಧುಗಳು ಒಲ್ಲರು. ಈ ಸ್ವಾಮಿಗಳು ಮಾತ್ರ ಬೆಂಗಳೂರಿಂದ ಕರೆಸೋದು ಬೇಡ. ಈ ಚರ್ಚೆ ನಡೆಯುತ್ತಿದೆ, ನಾನಲ್ಲಿ ಸೇರಿದ್ದು. ಭಗವಾನರು ಎನಗೆ ಸಂಗತಿಯ ತಿಳಿಸಿ ನೋಡಿ, ಇವರೆಲ್ಲ ಬೆಂಗಳೂರಿನ ಡಾಕ್ಟರ್ ಕರೆಸಬೇಕು ಅಂತಿದ್ದಾರೆ. ನೀವು ಗುರುಗಳಿಗೆ ಹೇಳಿ ವೈದ್ಯರ ಕರೆಯಿಸುವ ನಮ್ಮ ಬೇಡಿಕೆಗೆ ಒಬ್ಬರು ಹೇಳಿದಾಗ ನಾನು ಗುರುಗಳಿಗೆ ಬಣಿದು ಹೇಳಿದೆ. ಆರೋಗ್ಯವಾದ ಹೇಳಿ ಒಂದೆರಡು ಮಾತಾಡಿ ಆಮೇಲೆ ಬೆಂಗಳೂರಿಂದ ವೈದ್ಯರ ಕರೆವ ಸಂಗತಿಯವೆಲ್ಲ ನೆಚ್ಚಿದೆ. ಗುರುಗಳು ಮಹಾರಾಜ್ ಇದು ಬಹುದಿನದ ಬಟ್ಟೆ, ಎಕ್ಸಾಂಪಲ್ ಎಷ್ಟಿದೆ ನೋಡಿ, ನಮ್ಮ ದೇಹ ಇಲ್ಲಲ್ಲ, ಇದು ಬಹುದಿನದ ಬಟ್ಟೆ, ಉಟ್ಟು ಉಟ್ಟು ಒಗೆದು ಒಗೆದು ಇದು ಹಳದಾಗಿ ಹೋಗಿಬೋದು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ಇವತ್ತು ಯಾಕೆ ಬರ್ತದೆ ಭಗವದ್ಗೀತೆ ಅಥವಾ ಇನ್ನು ಹರಿವುದು ಸಿದ್ಧ ಇಲ್ಲೋ, ಒಂದೊಂದು ಅಲ್ಲೊಂದು ಇಲ್ಲೊಂದು ಹರಿದಿರೆ ತೇಪೆ ಹಾಕುವುದು ಸರಿಯಾಗಬಹುದು. ಸ್ವಾಮಿ ವೆಂಕಣ್ಣನವರೇ ನೀವೇನ್ ತಿಳ್ಕೊಂಡಿದ್ದೀರಿ ಈ ದೇಹಕ್ಕೆ, ಬಟ್ಟೆ ಎಲ್ಲ ಒಂದು ಕಡೆ ಕಾಲ ಹತ್ರ ಹೋಗಿದ್ರೆ ಸರಿ ಮಾಡಬಹುದು. ಎಲ್ಲೆಡೆಯೂ ಹರಿವಂದದಲ್ಲಿ ಹಳತಾಗಿ ಚಿದ್ದಿಯಾಗುವೆನೆಂಬ ಬಟ್ಟೆಯೇನು, ರಪ್ಪಿನಲ್ಲಿ ತೇಪೆಯೇನು ಮಾಡಲು ಸರಿ ಮಾಡುವುದೇ, ಎಷ್ಟೊಂತ ಮಾಡ್ತೀರಿ, ಏಕೆ ಈ ಬರುಳು ಬೇಡಿರಿ. ಆ ಮಾತು ಭಗವಾನರು ಒಪ್ಪಲಿಲ್ಲ. ಭಗವಾನ್ ಅಂತಂದ್ರೆ ಇಲ್ಲಿ ಅವರ ಆಪ್ತರು, ಅವ್ರಿಗೆ ಒಪ್ಪಲಿಲ್ಲ. ವೈದ್ಯರ ಕರೆದು ಔಷಧವ ಕೊಡಿಸಿದರು. ಹಾವೇರಿ ನಮ್ಮ ಈ ಆಶ್ರಮಕ್ಕೆ ಬಹುದೂರವಿಲ್ಲ. ಆ ವೈದ್ಯರು ಹಣ ಬೇಡದೆ ನಮ್ಮ ಮೇಲೆ ಪ್ರೀತಿಯಲ್ಲಿಟ್ಟು ಏನೋ ದೊಡ್ಡ ಬಂದಿ ಎಂಬಂತೆ ದಿನ ಬೆಳಗಾಗ ಬಂದು ಶ್ರದ್ಧೆಯಲ್ಲಿ ಭಕ್ತಿಯಲ್ಲಿ ಘಟವನ್ನು ಉಳಿಸುವ ಪ್ರಯತ್ನ ಮಾಡಿದರು. ನನ್ನ ಈಗಲೂ ಬರ್ತಾ ಇದ್ದಾರೆ ಡಾಕ್ಟರು, ಇಲ್ಲ ಅಂತಲ್ಲ, ಅವ್ರಿಗೆ ಎಷ್ಟಾಗ್ಬೇಕು ಅಷ್ಟು ಬಿಡ್ತಾರೆ. ಹಾ, ತಮಗೆ ತೋರಿದ ಚಿಕಿತ್ಸೆಯನ್ನು ಮಾಡಿದ್ರಂತೆ. ಇಲ್ಲಿ ಬಂದು ಇಲ್ಲಿ ಡಾಕ್ಟರ್ ಕೂಡ ಹಾವೇರಿಯಿಂದ ಬಂದವ್ರು ಕೂಡ ಹಾಗೆ ನೋಡಿದ್ರು, ಆದ್ರೆ ಅವ್ರಿಗೆ ಅದು ಆಗಲಿಲ್ಲ. ಆಶ್ರಮದ ಮಂದಿ ಬೆಂಗಳೂರಿಗೆ ಹಿರಿಯ ವೈದ್ಯರೊಬ್ಬರ ಕರೆದು ತಂತಿ ಕೊಡಬೇಕು. ಸಾಧುಗಳು ಇದನ್ನು ಒಲ್ಲರು ಅಂತ ಹೇಳ್ಬಿಟ್ಟು ಇವ್ರಿಗೆ ಏನಾರು ಮಾಡ್ಬೇಕು ಅಂತ ಹೇಳ್ತಾರೆ. ಇವರು ಹೇಳ್ತಾರೆ ನೋಡಿ ಏನು ಮುಂದೆ. ಗುರುಳು ಇನ್ನೇಕೆ ಇವರಾಡುತ್ತಿಹ ಬೆಂಗಳೂರಿನ ವೈದ್ಯ, ಅದರಿಂದ ಹೌದೇನು?
ಅಲ್ಲ ಸ್ವಾಮಿ, ಬೆಂಗಳೂರಿಂದ ಡಾಕ್ಟರ್ ಕರೆಸಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ, ಅದಕ್ಕೆ ಎಷ್ಟು ವೆಚ್ಚ, ಅದನ್ನ ಎಲ್ಲಿಂದ ತರಬೇಕು? ಈ ಮಾತು ಬೇಡ, ಭಕ್ತರಿಗೆ ತೊಂದರೆ, ನನಗೆ ಆರೋಗ್ಯ ಸರಿಗೊಳಿಸಬೇಕು ಅಂದ್ರೆ ಅವ್ರು ಸಾಲ ಮಾಡ್ತಾರೆ ಪಾಪ, ಪ್ರತಿಯೊಬ್ಬರು ಕಲೆಕ್ಟ್ ಮಾಡ್ತಾರೆ, ಮಾಡ್ಕೊಂಡು ಕೊಡ್ತಾರೆ, ಎಷ್ಟು ಖರ್ಚು ಮಾಡಿಸ್ಬೇಕು ಅವ್ರ ಕೈಲಿ? ಈ ಮಾತು ಬೇಡ ಎಂದರು. ನಾನು ವೆಂಕಣ್ಣಿಂದ ಹೇಳ್ತಾರೆ, ಗುರುಗಳಿಗೆ ತಿಳಿಯದ ಸಂಗತಿಯೇ, ನಾನು ಭಗವಾನರು ಬೆಂಗಳೂರಿಂದ ವೈದ್ಯರೇ ಕರೆಸಬೇಕು ಎಂದು ಎಣಿಸಿದವರಲ್ಲ. ದಿನ ದಿನ ಈಗ ನೋಡುತ್ತೀವಿ ವೈದ್ಯರೇ ಇದು ಸೂಚಿಸಿದ್ರಂತೆ, ವ್ಯಾಧಿಯಲ್ಲಿಯೇ ತಮಗೆ ತಿಳಿಯದ ಕೆಲವು ಲಕ್ಷಣಗಳಿವೆ, ಇವನು ತೀರ ಬಲ್ಲವರು, ನೋಡುವುದು ಒಳಿತು ಎಂದು. ವೈದ್ಯರೇ ಇಂತ ಹೇಳಿರಲು ಹತ್ತಿರ ಜನ ಬೇಡವೆನ್ನಲೆ ಎಂದೆ. ವೆಂಕಣ್ಣ ಬಹಳ ಸೂಕ್ಷ್ಮವಾಗಿ ನೋಡಿ, ನನಗೂ ನಿಮ್ಮ ಅಗ್ನಿ ಮೇರಕ್ಕೆ ಇಷ್ಟ ಇಲ್ಲ, ಆದ್ರೆ ಡಾಕ್ಟ್ರೆ ಹೇಳಿದ್ರಂತೆ ನನ್ನ ಕೈಲಾಗಲ್ಲ, ಯಾರನ್ನಾರು ಬೇರೆ ಕಳಿಸಿ ಬೆಂಗಳೂರಿಂದ ಕರೆಸಬೇಕು ಅಂತ ಹೇಳಿದ್ರು. ಮಹಾರಾಜ್, ರೋಗದಲ್ಲಿ ಲಕ್ಷಣವೇ ನಗಬೇಕು ಈ ನುಡಿಗೆ. ಧರ್ಮದೇವತೆ ಕೋಣವನ್ನು ಏರಿ ಬರಲಿಲ್ಲ, ಪಂಚಕಲ್ಯಾಣಿ ಕುದುರೆಯನ್ನು ಏರಿ ಬಂದಿಯಾನೆ. ದೇವರು ಕೂಡ ಸರಳವಾಗಿ ಬರ್ಬೇಕು ಸ್ವಾಮಿ, ಕೋಣವನ್ನು ಹತ್ಕೊಂಡು ಬರ್ಬೇಕು, ಪಂಚಕಲ್ಯಾಣಿ ಕುದುರೆ ಹತ್ಕೊಂಡು ಬಂದಿದ್ಯಾನ? ವೈದ್ಯರಿಗೆ ಗುರುತು ಹತ್ತದೆ ಹೋಯ್ತೆ, ವೈದ್ಯರಿಗೆ ಅವನು ವೇಷ ಬದಲಾಯಿಸ್ಕೊಂಡು ಬಂದಿಯಾನೆ ಅಂತ ಗೊತ್ತಾಗ್ಲಿಲ್ವಾ? ನಾನು ಸಾವು ಹತ್ರ ಬರ್ತಾ ಇದ್ದ ಗೊತ್ತಾಗ್ಲಿಲ್ವಾ? ಮಹಾರಾಜ್, ರೋಗದಲ್ಲಿ ಲಕ್ಷಣವೇ ನಗಬೇಕು ಈ ನುಡಿಗೆ. ರಾಯರೇ ಇಂಥ ಲಕ್ಷಣದ ವಾಹವನೇರಿದ ದೇವ ಬಂದ ಕೆಲಸದ ಅರ್ಧದಲ್ಲಿ ಬಿಟ್ಟು ಮರಳುವುದೇ. ತಂತಿಯಲ್ಲಿ ಬೆಂಗಳೂರಿನ ವೈದ್ಯರು ಐತರಲು ಇದು ಶಮನವಾಗುವುದೇ. ಅಲ್ಲ ವೆಂಕಣ್ಣನವರೇ, ಇವ್ರು ಹೇಳ್ತಾರೆ ಅಂತ ನೀವು ಕುಣಿತಿರಲ್ಲ, ನನ್ನ ಆಯ್ತು, ನನ್ನ ಕಥೆ ಮುಗೀತು, ನೀವು ಮತ್ತೆ ಪ್ರಯತ್ನ ಪಡ್ತಾ ಇದ್ದೀರಲ್ಲ ಆ ಕೆಲಸವನ್ನ ಅರ್ಧದಲ್ಲಿ ಬಿಟ್ಟು ಮರಳುವುದೇ. ತಂತಿಯಲ್ಲಿ ಬೆಂಗಳೂರಿನ ವೈದ್ಯರು ರೈತರಲ್ಲೂ ಇದು ಶಮನವಾಗುವುದೇ. ನೋಡಿ ವೆಂಕಬ್ರ, ಕಾಗೆಯನ್ನು ಕೊಂದು ಹದ್ದಿಗೆ ಹಾಕುವವರು ನಾವು ಅಂದ್ರೆ ಎಷ್ಟು ಚೆನ್ನಾಗಿದೆ ಈ ಗಾದೆ ನೋಡಿ. ಕಾಗೆಯನ್ನು ಕೊಂದು ಹದ್ದಿಗೆ ಹಾಕೋದು, ಹಾವು ಕೊಂದು ಹದ್ದಿಗೆ ಹಾಕೋದ್ರು ಅಂತ ಗಾದೆ ಇದೆ ಕನ್ನಡದಲ್ಲಿ. ಒಂದರ್ಥ, ನಮ್ಮ ಮಠ ನಡೀಬೇಕಾದ್ರೆ ಪಾಪ ಇಲ್ಲಿ ಸುತ್ತಮುತ್ತ ಇರೋ ಬಡವರನ್ನ ಪೀಡಿಸ್ತಾ ಇದೀವಿ ನಾವು, ದುಡ್ಡು ಕೊಡಿ ಅಂತ ಕೊಟ್ಟು ಕೇಳಲ್ಲ, ಆದ್ರೆ ಅರ್ಥ ಅದೇನೆ, ಅವ್ರಿಗೆ ಹಿಂಸೆ ಕೊಡ್ತಾ ಇದೀವಿ ನಾವು. ತಂತಿಯಲ್ಲಿ ಬೆಂಗಳೂರಿನ ವೈದ್ಯ ರೈತರಲ್ಲು ಇದು ಶಮನಾಗುವುದೇ. ಇದಕ್ಕೆ ಹಣವೇಳಿ ಎಲ್ಲಿಂದ ತರಬೇಕು ನೋಡಿ ವೆಂಕಬ್ರ. ಕಾಗೆಯನ್ನು ಕೊಂದು ಹದ್ದಿಗೆ ಹಾಕುವವರು ನಾವು ಅಂದ್ರೆ ನಮ್ಗೆ ಹದ್ದಿಗೆ ಆಹಾರ ಹಾಕಕ್ಕೆ ಶಕ್ತಿ ಇಲ್ಲ ನಮ್ಗೆ, ಹಾಗೆ ಮತ್ತೆ ನಿರ್ದಾಕ್ಷಿಣ್ಯವಾಗಿ ಆ ಕಾಗೆಗಳನ್ನ ಕೊಲ್ತೀವಿ. ಕೆಲವೊಂದು ಕಾಗೆಯನ್ನು ಕೊಂದು ಹದ್ದಿಗೆ ಹಾಕ್ತೀವಿ ನಾವು. ಕಾಗೆಯನ್ನು ಕೊಂದು ಹದ್ದಿಗೆ ಹಾಕಿದ್ರು ಅಂತಂದ್ರೆ ಒಂದ್ ದೊಡ್ಡ ಸಾಲವನ್ನು ತೀರಿಸಬೇಕಾದ್ರೆ ಇಂಥ ಕೆಲಸ ಮಾಡಬೇಕಾಗತ್ತೆ. ದೈವದ ಆರಾಧನೆ ಹೆಸರಿನಲ್ಲಿ ನಮ್ಮಿಂದ ಈಗಲೇ ಸಾಕಷ್ಟು ಕಷ್ಟವಾಗಿದೆ ಜನಕ್ಕೆ. ಇನ್ನೂ ಭಾವನೆ ನೋಡಿ, ಅದು ದೇವರ ಆರಾಧನೆ ಮಾಡೋದು ಈಗ ತಾನೆ ಮೊನ್ನೆ ತಾನೆ, ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗಿದೆ ಗೊತ್ತಾ? ಆ ದುಡ್ಡು ಯಾರು ಕೊಡಬೇಕು? ಮಠದಲ್ಲಿ ಏನು ಕಾಸಿಲ್ಲ, ಯಾವುದು ಇಲ್ಲ. ಆಮೇಲೆ ಇನ್ನೊಂದು, ಒಡೆದಿರುವ ಘಟಕ್ಕೆ ಮಣ್ಣನ್ನು ಮೆತ್ತಿ ಸರಿ ಮಾಡುವ ಆಸೆಯಲ್ಲಿ ಇನ್ನೆಷ್ಟು ಕಷ್ಟವನ್ನು ಕೊಡಬಹುದು ನಾವು ಮಂದಿಗೆ? ನನ್ನ ದೇಹ ಇದೆಯಲ್ಲ, ಇದು ಒಡೆದಿರುವ ಘಟ, ಸೀಳ್ಕೊಂಡಿರುವಂತ ಒಂದು ಮಡಿಕೆ ಕೂಡ, ಅದಕ್ಕೆ ಮಣ್ಣನ್ನು ಮೆತ್ತಿ ಸರಿ ಮಾಡುವ ಆಸೆಯಲ್ಲಿ ಇನ್ನೆಷ್ಟು ಕಷ್ಟವನ್ನು ಕೊಡಬಹುದು? ಏನಂದ್ರೆ ಮನುಷ್ಯನಿಗೆ ಸಾಯುವಾಗ ಸಾಯ್ಬೇಕು ಅಂತ ಆಸೆ ಇರೋದಿಲ್ಲ, ಏನಾರು ಮಾಡಿ ಮತ್ತೆ ಬದುಕೋಬೇಕು, ಅದಕ್ಕೆ ಅಸ್ಮಿತ ಆಸಕ್ತಿ ಅಂತಾರೆ, ಬದುಕ್ಬೇಕು ಅಸ್ಮಿತಿಯ ಆಸಕ್ತಿ ಇರುತ್ತೆ ಅವನಿಗೆ. ಆದ್ರೆ ಇವ್ರಿಗೆ ಹಾಗಲ್ಲ ನೋಡಿ, ಇದು ಮಣ್ಣಿನ ಘಟ, ಎಂದಿದ್ರೂ ಒಡೆದೋಗುವಂತಹದ್ದು, ಎಷ್ಟು ಸೈರಿಸಬಹುದು ಹೇಳಿ ಎಂದರು. ನಾನು ಆಗ ಸುಮ್ಮನೆ ಇದ್ದು ಮಧ್ಯಾಹ್ನ ಮತ್ತೊಮ್ಮೆ ವೈದ್ಯರ ಇದ್ದ ವೇಳೆ ಅವರಿಂದಲೇ ಇದನ್ನು ಸಾಧಿಗಳಿಗೆ ಕರೆಸಿದನು. ಅವ್ರ ಕೈಲಿ ಹೇಳಿಸ್ತೀನಿ, ಹತ್ತಿರದ ಜನವೆಲ್ಲ ಕಣ್ಣಿನಲ್ಲಿ ನೀರು ಕೂಡದಲ್ಲಿರಲು ಸಾಧುಗಳ ಒಪ್ಪಿಗೆಯೇ ಬಯಸಿ ಕಾತರರಾಗಿ ನಿಂತಿಹರು. ವೈದ್ಯರ ಆಡಿದ ಮಾತೆ ಕೇಳಿ ಗುರುಗಳು ಒಮ್ಮೆ ಸುತ್ತ ನಿಂತವರನ್ನು ನೋಡಿ ಒಂದು ಕ್ಷಣ ಹೊತ್ತು ಸುಮ್ಮನೆ ಇದ್ದು, ವೆಂಕೋಬರ ವೈದ್ಯೋ ನಾರಾಯಣೋ ಹರಿ ಎಂದಿಹರು ಬಲ್ಲವರು. ಎಲ್ಲರೂ ಹೇಳ್ತಾರೆ, ನಮ್ಮ ವೈದ್ಯರು 5 ಮೈಲು ದಿನವೂ ಬಂದು ಇದನ್ನು ನಿರಾಯಣಿಸಿದರು. ರೋಗದೊಳಗಿಹ ಜನಕ್ಕೆ ವೈದ್ಯರ ಆಡಿದ ಮಾತು ಪಥ್ಯ, ಅಂದ್ರೆ ರೋಗಿಗಳಿಗೆ ವೈದ್ಯರು ಹೇಳಿದ್ದು ಪಥ್ಯ. ಔಷಧದಿಂದ ಗುಣ ಮಾಡಲು ನೋಡಿದರು, ಆಯ್ತು ಔಷಧ ಉಂಡಾಯ್ತು. ಬೆಂಗಳೂರಿನ ವೈದ್ಯರನ್ನು ಕರೆಸಿ ಏನು ತಿಹರು? ಕರೆಸಿ ಮಹಾರಾಜ್, ಬಲ್ಲವರು ಹೇಳಿದಂತೆಯೇ ಎಲ್ಲ ನಡೆಯಲಿ. ನಡೆಯಲಿಲ್ಲ, ಒಂದ್ ವೇಳೆ ನಡೀದೇ ಇದ್ರೆ ಏನಾಗ್ತದೆ? ಕರೆಸಿ, ಅವ್ರು ಯಾಕೆ ಒಪ್ಕೋತಾರ ಗೊತ್ತಾ ಡಾಕ್ಟರ್ ಕರೆಸೋದಕ್ಕೆ? ನೀವು ಹಾಗಂತೀರಿ, ಒಂದ್ ವೇಳೆ ಅವ್ರಿಗೆ ಎಳವಟ್ಟಾದ್ರೆ ಅಯ್ಯೋ ಆ ದೊಡ್ಡವ್ರನ್ನ ಕರೆಸಲಿಲ್ಲ, ಎಲ್ಲ ಒಳತಾಗ್ತಾ ಇತ್ತು ಎನ್ನುವ ಕೊರತೆ ಮನಸ್ಸಿನಲ್ಲಿ ಕೊರೆಯುವುದು ಬೇಡ. ಅವ್ರಿಗೆ ತಾನು ಸಾಯೋ ದಿಶೆಯ ಹೊಡ್ಕೊಬಿಟ್ಟಿದ್ದಾರೆ ಅವ್ರ. ಅವ್ರು ಹೇಳ್ತಾರೆ ನೋಡಿ, ಈಗ ಅವ್ರು ಬಂದಿದ್ದಾರೆ ಪಾಪ, ರೈತರು ದಿನ ಬರ್ತಾ ಇದಾರೆ, ಆದ್ರೆ ದೊಡ್ಡವರು ಬರ್ಬೇಕು ಅಂತಿರಲ್ಲ, ಅವ್ರು ಬಂದ್ರು ಅಷ್ಟೇ ಮಾಡೋದು, ನೋಡ್ಕೊಂಡು ಹೋಗ್ತಾರೆ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಆದ್ರೆ ನಿಮ್ ಮನಸ್ಸಕ್ಕೆ ಕೊರಗುಳಿಬಾರ್ದು, ಅಯ್ಯೋ ಬೆಂಗಳೂರಿನ ಡಾಕ್ಟರ್ ಕರೆಸಿದ್ರೆ ಉಳಿತಾ ಇದ್ರು ಏನೋ, ಅದನ್ಸೋದ್ ಬೇಡ.
ಅಂದ ಕೂಡ್ಲೇನೆ ನಾವು ತಂತಿಯನ್ನು ಕಳಿಸಿದೆವು. ಮಾರನೇ ದಿವಸ ಡಾಕ್ಟರ್ ಅಚ್ಯುತರಾಯರು ಐತಂದು ಗುರುಗಳನ್ನು ನೋಡಿದರು. ಬೆಂಗಳೂರಿಂದ ಬರ್ತಾರೆ ಡಾಕ್ಟರ್ ನೋಡಿದರು, ಏನೋ ಔಷಧ ಪಥ್ಯವನ್ನು ಹೇಳಿ ಮರಳಿದರು. ರೈಲನ್ನು ಏರುವ ಮುನ್ನ ನಾನೊಡನೆ ಇವರು ಟ್ರೈನ್ಗೆ ಹೋಗ್ತಾರೆ ವೆಂಕಣ್ಣನವರು ರೈಲಿಗೆ ಬಿಡೋದಕ್ಕೆ ಹೋಗ್ತಾರೆ ಹಾವೇರಿಗೆ. ಹೋದಾಗ ಹೇಳ್ತಾರೆ ಎಷ್ಟು ಚೆನ್ನಾಗಿ ನೋಡಿ, ಮತ್ತೆ ರೈಲನ್ನು ಏರುವ ಮುನ್ನ ನನ್ನೊಡನೆ ಹೇಳ್ತಾರೆ, ಸ್ವಾಮಿ ನಿಜ ಹೇಳ್ತೀನಿ, ವ್ಯಾಧಿ ಏನೋ ಕ್ರೂರ, ಆದರೂ ಔಷಧವೋ ಕೊಡಬಹುದು, ಪಥ್ಯದಲ್ಲಿ ಇಡಬಹುದು. ನಾನು ನಿಜ ನಾನು ಒಪ್ಕೋತೀನಿ, ಈಗಲೂ ಔಷಧಿ ಕೊಡಕ್ಕಿದ್ದೆ ನಾನು ಕೊಟ್ಟಿದ್ದೀನಿ. ಆದರೆ ಇದು ರೋಗದಷ್ಟೇ ಅಲ್ಲ, ನಿಮ್ಮ ಈ ಸಾಧುಗಳು ಸಾವನೇ ಬಯಸಿದರು. ನೀವು ಅನ್ಕೊಳ್ತೀರಿ ರೋಗ ವಾಸಿಯಾಗ್ಲಿ ಅಂತ ಅವ್ರು ಅನ್ಕೊಂಡೇ ಇಲ್ಲ, ಸಾಯ್ಬೇಕು ಅನ್ಕೊಂಡಿದ್ದಾರೆ ಅವರು. ಅವ್ರ ಅಂತರಂಗದಲ್ಲಿ ಈ ತರ ಸಾಯ್ಬೇಕು ಅನ್ನೋದಿರುವಾಗ ಇಂಥವರನ್ನು ಉಳಿಸುವುದು ತಾಯ ಕೈಯಿಂದ ಮಗುವನ್ನು ಕಿತ್ತು ತರುವಂತೆ. ಇವು ಬಹಳ ಸೊಗಸಾದ ಮಾತಿದು ನೋಡಿ. ಡಾಕ್ಟರ್ಗಳು ಪ್ರಯತ್ನ ಪಡ್ತಾ ಇದ್ದಾರೆ ನಿಜ, ಆದ್ರೆ ತಾಯಿಯ ಕೈಯಿಂದ ಮಗುವನ್ನ ಕಿತ್ತು ತರೋದೆಷ್ಟು ಕಷ್ಟನೋ ಹಾಗೆ ಕಿತ್ತು ತರುವುದು ಕಷ್ಟ. ತಂದರೂ ಮತ್ತೆ ಅದು ತಾಯನೇ ಸಾಗುವುದು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದು ಸುಮ್ಮನೆ ಅಂತೀವಲ್ಲ ಆತರ ಇದೆ ಇದು. ಮಗು ತಾಯನೇ ಸಾರುವುದು, ಮಗುವಿಗೆ ತಾಯಿನೇ ಬೇಕು. ನನಗೆ ಎಲ್ಲ ಇವರ ಉಪಮಾನ ಎಷ್ಟು ಚೆನ್ನಾಗಿಹುದು, ಸಾಧುಗಳು ಹೇಳಿದಂತಿಹುದು ಎನಿಸಿತು. ಅಲ್ಲ ಮಗುಗೆ ತಾಯಿ ಮೇಲೆ ಆಸೆ ಇಲ್ಲ, ನೀವು ಎಷ್ಟೇ ಹೇಳಿ ಅದಕ್ಕೆ ಸಮಾಧಾನ ಮಾಡಕ್ ಹೋಗಿ ಏನ್ ಮಾಡಿದ್ರು ಕೂಡ ಕೇಳಿಸ್ಕೊಳ್ಳಲ್ಲ. ಹಾಲು ಕುಡಿಸಿ ಬಿಸ್ಕತ್ ಕೊಡಿ ತಿಂಡಿ ಕೊಡಿ ಎಲ್ಲ ಕೊಟ್ಟರು ಅದು ಅಮ್ಮ 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 ಅಂತ ಕೂಗ್ತಾ ಇರುತ್ತೆ ಅದು ಅಂದ್ರು. ವೆಂಕಣ್ಣವರು ಇದನ್ನ ಕೇಳ್ಬಿಟ್ಟು ಎಷ್ಟು ಒಳ್ಳೆ ಮಾತಿದು, ಡಾಕ್ಟರ್ ಮಾತಾ ಇದು, ಹೇಳೋ ನಮ್ಮ ಗುರುಗಳೇ ಮಾತಾಡ್ದಂಗೆ ಇದೆಯಲ್ಲ ಅನ್ಸುತ್ತೆ ಅವ್ರಿಗೆ. ನೀನ್ ಕೇಳಿ ನೋಡಿ ಮನಸ್ಸಲ್ಲಿ ನಮ್ಮ ಗುರುಗಳೇ ಹೀಗೆ ಹೇಳ್ತಾ ಇದ್ರು ಅನ್ಸುತ್ತಲ್ಲ. ಅದೇ ಕ್ಷಣಕ್ಕೆ ಡಾಕ್ಟರು ಹೇಳ್ತಾರೆ, ಇದನ್ನು ನಾನು ಹೇಳುತ್ತಲಿಲ್ಲ, ಬೆಂಗಳೂರಿಂದ ಬಂದ ಡಾಕ್ಟರ್ ಇದ್ರು, ಇದನ್ನು ನಾನು ಹೇಳುತ್ತಲಿಲ್ಲ, ಗುರುಗಳೇ ನನಗೆ ಹೇಳಿದರು. ಏನಂತ, ಇದಂತೂ ಎಷ್ಟು ಚೆನ್ನಾಗಿದೆ ಅಂದ್ರೆ, ನೀವೆಲ್ಲ ದೂರದಲ್ಲಿ ನಿಂತಿದ್ದ ವೇಳೆ ಮೆಲ್ಲನೆ ನನಗೆ ಗುರುಗಳು ಇವ್ರಿಗೆ ಹೇಳಿದ್ದು ಡಾಕ್ಟರ್ಗೆ, ವೈದ್ಯೋ ನಾರಾಯಣೋ ಹರಿಹಿ, ಮಹಾರಾಜ್ ಬಲ್ಲವರು ಬಂದಿಹಿರಿ, ಒಳಿತಾದ ಔಷಧವ ನೀಡುವಿರಿ. ಒಳ್ಳೆ ಔಷಧಿನ ಕೊಡ್ತೀರಿ, ಆದರೆ ಏ ತರದು ಮಹಾರಾಜ್, ದಾದಿ ಬೀದಿಯಲ್ಲಿ ಮಗುವನ್ನು ಆಡಿಸುತ್ತಿರಲು ತಾಯಾದವಳು ಅದಕ್ಕೆ ಹಾಲು ಕುಡಿಸುವ ಹೊತ್ತು ಬಂತು ಎಂದು ಬಾಗಿಲಿಗೆ ಬಂದು ಕೈಚಾಜಿ ಹೇಳು, ಮಗುವನ್ನ ಕೊಡೆನೆಂದು ದಾದಿ ಹೇಳುವಳೆ, ಮಗು ಹೋಗದಿರುವುದೇ. ಎಷ್ಟು ಒಳ್ಳೆ ಉದಾಹರಣೆ ನೋಡಿ, ಮನೆಯಲ್ಲಿ ಪಾಪ ಹೇಳಬೇಕು ಆಫೀಸ್ಗೆ ಏನಾದ್ರು ಹೋಗ್ಬೇಕು ಅಂತ ಹೇಳ್ತಾ ಇ ಮನೆ ಕೆಲಸಕ್ಕೆ ಅಂತ ಹೇಳಿ ಇಟ್ಕೊಂಡು ದಾದಿ ಕೈ ಕೊಟ್ಟಿರ್ತಾಳೆ ಮಗುನ, ಅವ್ರು ಹೋಗ್ಕೋತಾಳೆ ನಿಜ. ಅದ್ರ ಹಾಲು ಕುಡಿಸಕ್ಕೆ ಅಂತ ತಾಯಿ ಬಂದಾಗ ವಾಪಸ್ ಬಂದು ಕೇಳಿದಾಗ ಕೊಡ್ಬೇಕಾದ್ರೆ ದಾದಿಗೆ ಬಿಡಕ್ಕಾಗತ್ತಾ, ಇಲ್ಲ ಇಟ್ಕೊಳ್ತೀನಿ ಅಂತಲಕ್ಕಾಗತ್ತಾ. ಅಂದ್ರೆ ನಾನು ಇಲ್ಲಿ ನ್ಯಾಸ ಅಂತ ಕರಿತಾ ಇದ್ದೇನೆ, ಎಲ್ಲೋ ನ್ಯಾಸವಾಗಿ ಇಟ್ಟಿದ್ದೀರಿ ಅಷ್ಟೇ, ನೀವು ಒಡವೆಯನ್ನು ಒಂದ್ ಕಡೆ ಇಟ್ಟು ಸಾಲ ತಗೊಳ್ತೀವಲ್ಲ, ಹಾಗೆ ನ್ಯಾಸವಾಗಿ ಬಂದಿದ್ದು. ತಾಯಿ ಕರೆದ್ರೆ ಮಗು ಹೋಗದೆ ಇರುತ್ತ, ಕೊಂಕುಳಿಗೆ ಸೆಳೆದುಕೊಳ್ಳದಿರುವಳೆ, ಮೃತ್ಯು ಇಲ್ಲ, ಭಗವಂತ ಮೃತ್ಯುದ ರೂಪದಲ್ಲಿ ಬರ್ತಾನೆ, ಅದು ತಾಯಿ, ಅದ್ ನಮ್ಮನ್ನು ಬಯಸಿದಾಗ ಹೇಳ್ತಾರಂತೆ. ಅಂದು ಸಂಜೆಯಲ್ಲಿ ನಾವೆಲ್ಲ ಬಳಿಗಳಿರೇ ಸಾಧುಗಳು ಇಂದು ತಿಥಿ ಏನು ಎಂದು ಕೇಳಿದರು. ಆ ದಿವಸ ಪಂಚಮಿ ತಿಥಿ, ಮಾರನೇ ದಿವಸ ಷಷ್ಠಿ, ಆ ಮಾರನೇ ದಿವಸ ಸಪ್ತಮಿ. ಇದನ್ನು ತಿಳಿದವರು ಸಾಧುಗಳು ಭಗವಾನರನ್ನು ಕರೆದು ಮನಸ್ಸಿನಲ್ಲಿ ಕಿವಿ ತುಂಬ ಸರಿ ಕೀರ್ತನವ ಕೇಳುವೆನೆ ಗುರುಗಳು, ಅದನ್ನ ಕರೆಸಿಬಿಟ್ಟು ನೋಡಪ್ಪ, ನನಗೆ ಹರಿಕೀರ್ತನೆ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ, ಈ ರಾತ್ರಿ ಎಲ್ಲರೂ ಸೇರಿ ಕೀರ್ತನ ಮೊದಲು ಮಾಡಿ, ನಾಳೆಯ ದಿವಸ ನಾಡಿದ್ದು ಈ ಕಿವಿಗೆ ಸಂತತ ಧಾರೆಯಲ್ಲಿ ಹರಿನಾಮ ಹುರಿದು ವರಮ ತುಂಬಲಿ. ಎಷ್ಟೇ ಅವ್ರು ಆಜ್ಞೆ ಮಾಡೋದು, ಆಜ್ಞೆ ಅದೊಂಥರ ಪ್ರಾರ್ಥನೆ ಹೇಳ್ತಾರೆ ನೋಡಿಪ್ಪ, ಪ್ರಾರ್ಥನೆ ಮಾಡ್ಬಿಡಿ, ನೀರು ಬೇಡ ನನಗೆ ಇವತ್ತು ನಾಳೆ ಕೂಡ ಮಾಡಿ. ಕೀರ್ತನ ಅಂದು ಮೊದಲಾಯಿತು. ಅದೇನು ಆ ರಾತ್ರಿ ಎಲ್ಲ ರಾತ್ರಿ 10 ಗಂಟೆ ಮೇಲೂ ಇದೆ, 2 ಗಂಟೆಗೂ ಇದೆ, 3 ಗಂಟೆ 4 ಗಂಟೆಗೆ, ಆಮೇಲೆ ಮಾರನೆಯ ಹಗಲಿರೋಳೆಲ್ಲ, ಮಾರನೆಯ ಸಹ ಹಗಲು ಮಾಡ್ತಾರೆ, ಬಿಬ್ಬರೆ ತಂಡೆಗಳಿರುತ್ತೆ ಅಬ್ಬ ಬಂದ್ರು. ಮೂರನೆಯ ಬೆಳೆಗೂ ಎಲ್ಲ ಬಿಡದೆ ಸಾಗಿತ್ತು. 2-3 ಸಹ ಒಂದು ಅಖಂಡ ಭಜನೆ ಅಂತ ಕರೀತಾರೆ ಇದಕ್ಕೆ. ಅದನ್ನು ಜನ ಶಿಷ್ಯರು ಸೇರ್ಕೊಂಡು ಮಾಡಿದ್ರು. ನಮ್ಮ ಸಾಧುಗಳು ಬೆಚ್ಚಿದ್ದ ಹರಿಕೀರ್ತನದ ಮಾರ್ಗ ತಿಳಿಯೇ ತಕ್ಕದು ಇದು ಸ್ವಾಮಿ, ನಮ್ಮ ಗುರುಗಳಿಗೆ ಬೇಕಾಗಿದ್ದ ಸಾವು ಆ ರೀತಿದು. ತುಂಬಾ ಜನ ಒಂದೇ ಸಲ ಕೂಗಿ ಗೊಂದಲ ಮಾಡುವುದು ಅವರು ಒಪ್ಪರು. ಮಹಾರಾಜ್ ನಾನೆನ್ನುವುದು ಮರೆತು ದೈವವದ ನಿಲ್ಲಲು ಮುಕ್ತಿ ಹುಟ್ಟಿತು ಕಂಡೀರಾ. ಅಂದ್ರೆ ನೀವೆಲ್ಲರೂ ಏನ್ ಮಾಡ್ಬೇಕು, ತನ್ನ ಮನೆ ಮರೆಯುವುದು ಹಲವು ರೀತಿಯೊಳಾಗಬಹುದು. ಗದ್ದಲ ಒಂದು, ಸಿದ್ಧರಸ ಇನ್ನೊಂದು, ಹರಿಪಾದವನ್ನೇ ಗುರಿ ಮಾಡಿಕೊಂಡು ಮನವನ್ನು ಅದರ ಮಧ್ಯದಲ್ಲಿ ನಿಲ್ಲಿಸುವುದು ಬೇರೊಂದು. ಒಡಲಿನ ಕಾಡು ಮನದ ಕಲ್ಮುಳ್ಳ ನೆಲ ಆಸೆಗಳ ಮೇಳೆ. ನಮ್ ಮನಸ್ಸಿರುತ್ತಲ್ಲ
ಅದು ಒಳ್ಳೆ ದೊಡ್ಡ ದೊಡ್ಡ ನದಿ ತೀರದಲ್ಲಿ ಇರತಕ್ಕಂತ ಗಿಡ ಬೆರೆಗಳು ಬೆಳೆದಿರುತ್ತೆ. ಜೀವ ಸೇರೆಯ ನೀರು ಅಷ್ಟೇ, ಅದು ಬೊಗಸೆ ನೀರು, ಸಾಗರವ ಸೇರುವುದು ಎಂತು ಅದು ಅಂದ್ರೆ ನದಿ ನೋಡ್ರಿ ಎಷ್ಟು ಇಳಿಯಕ್ ಹೋದ್ರು ಕೂಡ ಸಮುದ್ರಕ್ಕೆ ಹೋಗುತ್ತಲ್ವ ಅದು. ನದೀನಾಂ ಸಾಗರೋಗತಿ ಅಂತಾರೆ. ಹಾಗೆ ಅಲ್ಲಿ ಸಾಗರ ಭಗವಂತ ಇದ್ದಾನೆ, ನಾವು ನದಿಗಳು, ಹೋಗ್ಲೇಬೇಕು ಅಲ್ಲಿಗೆ. ಭಕ್ತ ಜನ ರಾಮ ಶಂಕರ ಎಂದ ಕೂಗಿತೆ ಹರಿನಾಮ ಇಲ್ಲಿ ಬರದಲ್ಲಿ ಒಂದು ಕಾಲುವೆಯ ಮಾಡುವುದು. ಅದೇನೆ ಹರಿನಾಮ ಭಗವತ್ ಭಜನೆ ಮಾಡ್ತಾ ಇದ್ರೆ ಅದೊಂದು ಕಾಲುವೆ ಮಾಡುತ್ತೆ. ಜೀವ ಅದರಲ್ಲಿ ಹರಿದು ಹಿರಿಯ ಹಳ್ಳವ ಬಟ್ಟಿ ಸಾಗರವ ಸಾರು. ಬಹಳ ಒಳ್ಳೆ ಉದಾಹರಣೆ ಇದು. ನದಿ ಏನು ಇರಲ್ಲ ಹಳ್ಳಿಗಳಲ್ಲಿ, ಪಬ್ಲಿ ಮಳೆ ನೀರು ಬಂದ್ರೆ ಅಲ್ಲಲ್ಲಲ್ಲಿ ಸೇರ್ಕೊಳ್ಳುತ್ತೆ, ಹನಿ ಕೂಡಿದ್ರೆ ಹಳ್ಳ, ಹಳ್ಳ ಕೂಡಿದ್ರೆ ಕಾಲುವೆ, ಕಾಲುವೆ ತೋಡುತ್ತೆ, ನದಿಗೆ ಸೇರ್ಕೊಳ್ಳುತ್ತೆ, ನದಿ ಸಮುದ್ರಕ್ಕೆ ಹೋಗುತ್ತೆ. ಈ ಎರಡು ದಿನ ಹರಿನಾಮ ಸಂಕೀರ್ತನದ ಶಾಂತಿಯಲ್ಲಿ ಸಾಧುಗಳು ಬೈಯ ಬೇರೆಯನ್ನು ಮರೆತಿರಬೇಕು. ಅವ್ರು ಯಾತಕ್ಕೆ ಮೂರು ಸಹ ಅಖಂಡ ಭಜನೆ ಮಾಡ್ತಿದ್ರು ಅಂದ್ರೆ ಮೈಯಿನ ಬೇನೆ ಮರೆತು ಬಿಡ್ಬೇಕು. ಮನುಷ್ಯನಿಗೆ ಪ್ರಜ್ಞೆ ತಪ್ಪಿಸ್ತಾರೆ ಆಪರೇಷನ್ ಮಾಡಕ್ ಮುಂಚೆ. ಯಾಕೆ ಅಂದ್ರೆ ಪೇನ್ ಇರೋದಿಲ್ಲ, ಹೊರಟೋಗುತ್ತೆ ಅಂತಲ್ಲ, ಇರುತ್ತೆ, ಅದು ನಿಮ್ ಅರಿವಿಗೆ ಬರೋದಿಲ್ಲ. ನಿಮ್ ಅರಿವಿಗೆ ಬರದಂತೆ ಏನ್ ಬೇಕಾದ್ರೂ ಮಾಡಬಹುದು. ದೇಹದ ಸಂಕಟ ಅರಿವಿಗೆ ಬರದಂತೆ ಏನಿರುತ್ತೆ, ಸ್ನಾನ ಅಧಿಕ ಮಾಡಿದರು, ಹಾಸಿಗೆಯಿಂದ ಕೀರ್ತನವ ಕೇಳುತ್ತಾ ಕೆಲ ಹೊತ್ತು ನಿದ್ದೆಯೊಳಗಾಳುತ್ತಾ ಎರಡಿರುಳ ಹರಿನಾಮ ಕೀರ್ತನೆಯನ್ನು ಮಾಡುತ್ತಾ ಎರಡಿರುಳ ಸುಖದಿ ಕಳೆದರು ಅವರು. ಸಪ್ತಮಿ ಮಾರನೇ ದಿವಸ ಸಪ್ತಮಿ ಉದಯದಲ್ಲಿ ಆರಾಧನೆಯನ್ನು ಮುಂದಾಗಿ ಮುಗಿಸಿರಿ ಎಂದು, ಸಾಕು ಆಗ್ಲಿ ಬೇಗ ಬೇಗ ಮುಗಿಸ್ಬಿಡಿ ಎಂದ್ರು. ಕೀರ್ತನ ನಡೀತಾನೆ ಇದೆ. ಇನ್ನು ಕೇಳ್ತಾ ಕೇಳ್ತಾ ಅವ್ರು ಹಾಗೆ ಮಲಗಿ ಕೇಳ್ತಾ ಇದ್ರು, ಕಣ್ಮುಚ್ಚಿ ಮಲಗಿದರು. ಇಂಥ ಸಾವು ಯಾರಿಗೆ ಬರುತ್ತೆ ಸ್ವಾಮಿ? ನಡೆಯುತ್ತೀರಿ ಅವರು ಕೇಳುತ್ತಾ ಕಣ್ಮುಚ್ಚಿ ಮಲಗಿದರು. ನಾನು ಅಲ್ಲೇ ಹತ್ತಿರ ಕುಳಿತೇನು. ಭಕ್ತ ಜನ ಭೋಜನಕ್ಕೆ ಅಲ್ಲಿ ಕುಳಿತರು, ಊಟ ಎಲ್ಲರಿಗೂ. ಇಲ್ಲಿ ಸಾಧುಗಳು ಕಣ್ ತೆರೆದು ತೀರ್ಥವನ್ನು ಸ್ವೀಕರಿಸಿ ಐದು ಧರಣೆಯ ಹಾಲ ಮೆಲ್ಲನೆಯ ಸವಿದು ಮೆಲ್ಲಗೆ ಮಲಗುವರಂತೆ ಆ ಕಡೆ ತಿರುಗಿ ಕಣ್ಮುಚ್ಚಿದರು. ಅವರು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ತಿಳಿಯಲಿ, ಇನ್ನೊಂದರಲ್ಲಿ ಕಣ್ಮುಚ್ಕೊಂಡು ಮಲ್ಕೊಳ್ತಾರೆ. ಊಟ ಉಪಚಾರ ಮುಗಿದೊಡನೆ ಗುರುಗಳನ್ನು ಒಮ್ಮೆ ನೋಡಿ ಹೋಗುವ ಎಂದು ಬೆಳಿಗ್ಗೆ ಬಂದರು ಜನ. ನಾನು ಇಂತೊಂದು ವೇಳೆ ಗುರುಗಳ ಮುಖ ಒದಗಿಸಲು ಏನೋ ತೋರಿತು ಮನಕ್ಕೆ. ಅಡಿಗಳನ್ನು ಮುಟ್ಟಿದೆ, ಪಾದಗಳನ್ನು ಮುಟ್ಟಿದೆ, ತಣ್ಣಗಿದ್ದ ವಿವರ ಹೋಯಿತು ಕಣ್ಣಿನೊಳಗೆ. ಇವ್ರು ಯಾವಾಗ ಸಾಯ್ಬೇಕು ಇಷ್ಟಪಟ್ಟರು? ಬ್ರಾಹ್ಮಣರದೆಲ್ಲ ಊಟ ಆದ್ಮೇಲೆ ಸಾಧುಗಳು ಮರ್ತ್ಯದ ದೇಹವನ್ನು ಉಳಿದು ನಿರ್ವಿಕಲ್ಪದ ದಿವ್ಯ ಧಾಮದಡೆಗೇರಿಯರು. ನಿರ್ವಿಕಲ್ಪದ ದಿವ್ಯ ಧಾಮ, ನಿರ್ವಿಕಲ್ಪ ಸಮಾಧಿ ಅಂತಾರೆ ಅದಕ್ಕೆ. ತಿಳಿದು ಭಗವಾನರಿಗೆ ಅರಿಸಿದೆ, ಭಗವಾನ್ ಅಲ್ಲಿದ್ರಲ್ಲ, ಅವ್ರಿಗೆ ಕೇಳಿದೆ. ಸಾಧುಗಳ ಇಚ್ಛೆ ಎಂತಿತ್ತು ಅಂತೆ ಎಲ್ಲ ಕರ್ಮವನ್ನು ಅವರು ನಡೆಸಿದರು. ಪಾಪ ಭಗವಾನರು ನಡೆಸ್ತಾರೆ ತಮ್ಮ ಗುರುಗಳಿಗೆ ಏನೇನು ಮಾಡ್ಬೇಕು ಅದೆಲ್ಲ ಮಾಡ್ತಾರೆ. ಮಂದಿ ಎಲ್ಲವೂ ತಮ್ಮ ಜೀವನವ ಹಸುರಂತೆ, ಹಾಲಂತೆ, ಹುಣ್ಮೆಯ ಬೆಳಕಂತೆ, ತಾಯ ಕನಿಕರದಂತೆ, ತಂಪೆರು ಹೊರದಿದ್ದ ನುಡಿಯಬಾರ ಚಂದದೊಂದು ದಿವ್ಯಾನಂದ ಮೂರ್ತಿಯಾಗಿದ್ದು ಮರೆಯಾದ ತಿಳಿದರು. ಗುರು ತಮ್ಮ ಜೀವನದ ಹಸುರಂತೆ, ಹಸುರಿನಲ್ಲಿ ನೋಡಿ ಜೀವಂತಿಕೆ ಇದೆ, ಹಾಲಂತೆ, ಹುಣ್ಣಿಮೆಯ ಬೆಳಕಂತೆ, ತಾಯ ಕನಿಕರದಂತೆ, ತಂಪೆರೆದು ಹೊರಗಿದ್ದ ನುಡಿಯಬಾರದ ಚಂದದೊಂದು ದಿವ್ಯಾನಂದ ಮೂರ್ತಿಯಾಗಿದ್ದರು, ಹಾಗೆ ಮರೆಯಾದರು ತಿಳಿಸಿದರು. ಇದು ಕಥೆ. ಇದನ್ನ ನವರಾತ್ರಿಯಲ್ಲಿ ಒಂದ್ ದಿವಸ ವೆಂಕಣ್ಣಯ್ಯ ತಮ್ಮ ಅನುಭವದ ಸಂಗತಿಯನ್ನ ಕಥೆಯನ್ನು ಹೇಳಿ ಮುಗಿಸ್ತಾರೆ. ಅಲ್ಲಿ ಪದ್ಧತಿ ಏನಂದ್ರೆ ಪ್ರತಿನಿತ್ಯ ಒಬ್ಬೊಬ್ಬರನ್ನು ಕಥೆ ಹೇಳಬೇಕು, ಇನ್ನೊಬ್ರು ಅದಕ್ಕೆ ವ್ಯಾಖ್ಯಾನ ಮಾಡ್ಬೇಕು. ಸುಮ್ಮನೆ ಕೊನೆಯಲ್ಲಿ ಟಿಪ್ಪಣಿ ತಮ್ಗೇನು ಅನಿಸ್ತಾರೆ ಅದನ್ನು ಹೇಳ್ಬೇಕು. ಅದಕ್ಕೆ ರಾಮಕೃಷ್ಣಯ್ಯ ಅನ್ನೋರಿಗೆ ಬರುತ್ತೆ ಆ ಸರದಿ. ಅವರು ತಮ್ಮ ಸರತಿಯಲ್ಲಿ ಟೀಕೆ ಏನು ಸುರಿದರು ಏನಂದ್ರೆ, ಅವರು ಈ ಕಥೆಯನ್ನು ಮತ್ತೆ ಹೇಳ್ತಾರೆ. ವೆಂಕಪ್ಪ ಈ ಮುನ್ನ ತಮ್ಮ ಈ ಸಾಧುಗಳ ಗೆಳೆಯರಿಗೆ ಬಂಡಿಸಿದ್ದುಂಟು. ಈ ಗುರುವ ನಡೆನುಡಿಯ ಕುರಿತ ಬೇರೆಯ ಮಾತು ಇನ್ನಿಂತ ಕೇಳಿ ಬಲ್ಲೇನು? ಇಷ್ಟೇ, ಈ ಗುರುಗಳು ಬೇರೆ ಬೇರೆ ಮಾತನ್ನು ಆಡಿದ್ರಂತೆ. ಅವ್ರು ಬದುಕಿದ್ದಾಗ ಹೇಳ್ತಾ ಇದ್ರು, ಎರಡು ಮಾತದಲ್ಲಿ ಬಹಳ ಮುಖ್ಯವಾದ್ದು, ಕಾಮನಿದ್ದ ಕಡೆ ರಾಮನಿಗೆ ಎಡೆಯಿಲ್ಲ. ಕಾಮ ಇದ್ರೆ ರಾಮ ಇಲ್ಲ ಅಂದ್ರೆ, ರಾಗ ಅನುರಾಗ ಅನ್ನೋದೇ ಪೂರ್ತಿ ಆಗ್ಬಿಟ್ರೆ, ಮೋಹ ಅನ್ನೋದೇ ಜಾಸ್ತಿ ಆಗ್ಬಿಟ್ರೆ, ಕಾಮನಿದ್ದ ಕಡೆ ರಾಮ ಇಲ್ಲ, ರಾಮನಿಗೆ ಎಡೆ ಮಾಡು, ಕಾಮನಿಗೆ ಎಡೆ ಇಲ್ಲ. ನೀ ರಾಮ ಇದ್ರೆ ಕಾಮ ಇರೋದಿಲ್ಲ. ಎಷ್ಟು ಒಳ್ಳೆ ಮಾತದು ಎನ್ನುವುದು ಸಾಧುಗಳ ಒಂದು ಬೆಳಗಿನ ವಚನ. ಈಗ ಉದಾಹರಣೆ ಕೊಡ್ತಿರೋದು, ಆಶ್ರಮದ ಸೇವಕ ಒಬ್ಬನಿಗೆ ನಿಶ್ಚಿತ ಚಪಲ ಹಾಕ್ಬೇಕು ಅಂತ ಇಷ್ಟ, ಆದ್ರೆ ಭಗವಾನ್ ಇರ್ತಾರಲ್ಲ ಇನ್ನೊಬ್ಬರು, ಅವ್ರಿಗಿಷ್ಟ ಇಲ್ಲ, ಅವ್ರಿಗೆ ಕೋಪ. ಸಾಧುಗಳು ತರುಣನನ್ನು ಒಮ್ಮೊಮ್ಮೆ ಬೆಳಿಗ್ಗೆ ಕರೆಯುವರು, ಇವನ್ನ ಕರೀತಾರೆ, ಅವನಿಗೆ ಇನ್ನಿಷ್ಟ ನಿಶ್ಚಯವನ್ನು ಕೊಟ್ಟು ಹಾಕಿಕೋ ಹೋಗು,
ಯಾರಿಗೂ ಹೇಳಬೇಡ ಎನ್ನುವರು. ಆಶ್ರಮಕ್ಕೆ ಬಂದ ಜನ ಪೂಜೆ ಭೋಜನ ಮುಗಿದು ಹೊತ್ತು ಕಳೆಯುವುದೆಂತೂ ಎಂದು ಬೇಸರದಿ ಕುಳಿತಿದ್ದಾಗ ಒಂದೊಂದ್ಸಲ ಜನಕ್ಕೆ ಪಾಪ ಬಹಳ ಹೊತ್ತು ಇರ್ತಾರೆ, ಆಶ್ರಮಕ್ಕಿಂತ ಬಂದಿರ್ತಾರೆ ಹೊತ್ತು ಅಲ್ಲೇ ಇರ್ತಾರಲ್ಲ. ಆಗ ಏನ್ ಹ್ಯಾಕ್ ಕಾಲ ಕಳೆಯೋದು? ಆಶ್ರಮಕ್ಕೆ ಬಂದ ಜನ ಪೂಜೆ ಭೋಜನ ಮುಗಿದು ಹೊತ್ತು ಕಳೆಯುವುದೆಂತೂ ಎಂದು ಬೇಸರದಿ ಕುಳಿತಿದ್ದರಂತೆ. ಆಗ ಇವರು ರಾಯರೇ ಏಕೆ ಯಾಕೆ ಇದ್ದೀರಿ, ತುಸು ಹೊತ್ತು ಚೀಟಾಡಬಾರದೆ, ಚೀಟಾಡೋದಂದ್ರೆ ಇಸ್ಪೀಟ್ ಆಡಬಾರದಂತ. ಅಂದ್ರೆ ಮಧ್ಯಾಹ್ನದೊತ್ತಿಗೆ ಅವರು ನಿದ್ದೆ ಮಾಡ್ಬೇಕು, ಅದಕ್ಕೋಸ್ಕರ ಹೇಳ್ತೀವಿ ಈ ಇಸ್ಪೀಟ್ ಆಡಿ, ಇಸ್ಪೀಟ್ ಆಡ ಕಾಲವನ್ನು ಕಳೆಯಬೇಕು. ಆ ಕಡೆ ಬಳಿಯಲ್ಲಿ ಕುಳಿತು ನೋಡುತ್ತಾರೆ, ಆಡ್ತಾ ಇದ್ರೆ ಜನ ಅಕಸ್ಮಾತ್ ಇಲ್ಲದೆ ಇದ್ರೆ ಕಡಿಮೆ ಬಿದ್ದರೆ ತಾವೇ ಅವರೊಡನೆ ಆಡುವರು. ಈ ಸ್ವಾಮಿಗಳೇ ಆಟಕ್ಕೆ ಕೂತ್ಕೊಂಡ್ಬಿಡ್ತಾ ಇದ್ರಂತೆ. ಅತಿ ನಿಯಮದಲ್ಲಿ ಬಹಳ ಕಗ್ಗಾಡು ಮಾಡುವುದನ್ನು ಇವರು ಅಲ್ಲರು. ಅಂದ್ರೆ ವಿಪರೀತ ನಿಯಮ ಶಾಸ್ತ್ರ ಅನ್ಕೊಂಡು ಶಾಸ್ತ್ರದ ಭಾರದಲ್ಲಿ ಬದುಕನ್ನ ಕಂಗಾಲುಗೊಳಿಸೋದ್ರ ಇಷ್ಟ ಇಲ್ಲ. ಮನುಜನ ಆಸೆಯ ದಳದ ಮೆಲುಮೆಲ್ಲನೆ ಗೆಲ್ಲಬೇಕು. ಮನುಷ್ಯ ಆಸೆಯ ದಳವ ಮೆಲುಮೆಲ್ಲನೆ ಗೆಲ್ಲಬೇಕು. ಹೂಬಳ್ಳಿಯನು ಎಂತೂ ಅಂತೂ ಮನವನು ಅವನು ತಿದ್ದಿಕೊಳ್ಳಲು ಬಹುದು, ತಿದ್ದಿಕೊಳ್ಳಲೇಬೇಕು. ಕೆಟ್ಟ ಚಟಗಳನ್ನ ಬಿಡಬೇಕು ಅದೇನಿಲ್ಲ, ಆದ್ರೆ ಬಿಡೋದನ್ನ ಕಲ್ತ್ಕೊಳ್ಬೇಕು ಅನ್ನಷ್ಟೇ. ಸಂಸ್ಕೃತಿಯ ಒಂದು ಮುಖ ಅಗಡಿ ಸಾಧುಗಳಲ್ಲಿ ಚಲವಾಗಿ ರೂಪುಗೊಂಡಿತು ಎಂದು ನನ್ನ ಅರಿವು. ಇವರು ಕಮೆಂಟ್ ಮಾಡ್ತಾ ಇದ್ದಾರೆ ಏನಂತ, ಸಂಸ್ಕೃತಿಯ ಒಂದು ಮುಖ ಇವರಲ್ಲಿ ಕಾಣಿಸ್ತದ್ದು, ಶಿಷ್ಟ ಮುಕ್ತಿಯ ಬೇಡಿ ಇವರ ಬಳಿ ಸಾರಿದರೆ ಗುರು ಅವನ ಸಲಹಿದರು. ಒಂದ್ಸಲ ಅವರಲ್ಲಿ ಒಂದು ಡಿಫೆಕ್ಟು ಕಾಣುತ್ತೆ ಇವರಿಗೆ, ಕಾಂಪಿಟೇಟರ್ಗೆ. ಏನಂದ್ರೆ ನನಗೆ ಡಿಫೆಕ್ಟ್ ಅಂತ ಅನ್ಸೋದಿಲ್ಲ, ಅಗಡಿ ಸಾಧುಗಳಲ್ಲಿ ಸಂಸ್ಕೃತಿ ಒಂದು ಮುಖ ಕಂಡಿದೆ ನಿಜ, ಆದ್ರೂ ಇವರ ಈ ದಾರಿ ತೀರಾ ಮೆದು ಎಂದು ನನಗೆ ತೋರುವುದು. ಸ್ವಾಮಿಗಳು ಬಹಳ ಮೃದುವಾಗ್ಬಿಟ್ರು ಯಾಕೋ ಅನ್ಸುತ್ತೆ ನನಗೆ. ಶಿಷ್ಯ ಶಿಷ್ಟ ಮುಕ್ತಿಯ ಬೇಡಿ ಇವರ ಬಳಿ ಸಾರಿದನೆ ಗುರು ಅವನ ಸಲಹಿದರು. ಇವರ ತರ ತಮ್ಮ ಹತ್ರ ಯಾರು ಬಂದ್ರೋ ಅವ್ರನ್ನ ಕಾಪಾಡ್ತಾರೆ. ಶಿಷ್ಟರಲ್ಲದ ಮಂದಿ ಒಳ್ಳಿತೆಂಬುದ ಬಯಸಿ, ಇವರು ಗುರು ಇವರಿಂದ ಬದುಕಿಕೊಳ್ಳುವ ಎಂದು ಬಳಿಸಾರು ಅಂತೆ ಮಾಡರು. ಅಗಡಿ ಸಾಧುಗಳಲ್ಲಿ ಇದ್ದಿದ್ದು ದೋಷ ಅಂತ ಇವ್ರಿಗೆ ಅನಿಸಿದ್ದೇನೆಂದ್ರೆ, ನನಗೆ ದೋಷ ಅಂತ ಅನ್ಸೋದಿಲ್ಲ ನನಗೆ. ಇವರು ಒಳ್ಳೆಯವರನ್ನ ಮಾತ್ರ ಬರ್ಮಾಡ್ಕೊಟ್ರೆ ತಮ್ಮ ಹತ್ರಕ್ಕೆ, ಇನ್ನುಳಿದವರು ಇರ್ತಾರಲ್ಲ ಪಾಪ ವಿರೋಧಿಗಳು ಇರ್ತಾರೆ, ಅಥವಾ ಇವ್ರ ಬಗ್ಗೆ ಅಸಮಾಧಾನ ಇರೋರು, ಲೋಕದ ಬಗ್ಗೆ ಅಸಮಾಧಾನ ಇರೋರು, ಕೆಟ್ಟವರು ಇರ್ತಾರಲ್ಲ, ಅವರು ತಾವಾಗಿಯೇ ಬಂದು ಇವರನ್ನ ಸಾರಿ ಇವರಿಂದ ಹೇಳಿಸ್ಕೊಳ್ಳೋಣ ಅಂದ ಬುದ್ಧಿ ಮಾಡಲಿಲ್ಲ ಇವರು. ಅದು ಇವರು ತಪ್ಪಲ್ಲ, ಅದು ಅಂತ ಬರಲೇ ಇಲ್ಲ ಅವರಿಗೆ. ಈಗ ರಾಮಕೃಷ್ಣ ಪರಮಹಂಸರಿಗೆ ಸಿಕ್ಕಂತಹ ಶಿಷ್ಯರ ಪೈಕಿ ಒಬ್ಬ ಇದ್ದ ಘೋಷ್ ಅಂತ ಹೇಳ್ಬಿಟ್ಟು, ಗಿರೀಶ್ ಘೋಷ್. ಅವರು ತುಂಬಾ ಕೆಟ್ಟವನು, ಅಂದ್ರೆ ಕೆಟ್ಟವನು ಅಂದ್ರೆ ಮಾತು ಕೆಟ್ಟದು, ಸಿಗರೇಟ್ ಸೇರ್ತಾ ಇದ್ದ, ತಂಬಾಕ್ ಹಾಕ್ತಾ ಇದ್ದ, ಮತ್ತೆ ಕುಡಿತಾ ಇದ್ದ. ಕುಡಿತಾ ಇದ್ದಾಗ ಇವ್ರ ಆಶ್ರಮಕ್ಕೂ ಬರೋಣ. ಪರಮಹಂಸರು ಅವನಿಗೆ ತಮ್ಮ ಶಿಷ್ಯರಿಗೆ ಹೇಳಿ ಅವನು ಕುಡಿಯೋಕೆ ಇಟ್ಕೊಂಡಿದ್ದಾನೆ ಕಾರಲ್ಲಿ ಇದೆ, ಇದು ಒಬ್ಬ ಬಟ್ಟಲು ತಗೊಂಡ್ಬಂದು ಅಂತ ಹೇಳಿರುತ್ತೆ. ಅಂದ್ರೆ ಪರಮಹಂಸರು ಇಂತಹ ಶಿಷ್ಯರನ್ನು ಕೂಡ ತಯಾರು ಮಾಡಿದ್ರಲ್ಲ, ಮತ್ತೆ ಅವ್ರ ಭಕ್ತರಾಗುವಂತೆ ಮಾಡಿದ್ರಲ್ಲ, ಆತರ ಇವ್ರು ಮಾಡ್ಲಿಲ್ಲ ಅಂತ. ಶಿಷ್ಟರಲ್ಲದ ಮಂದಿ ಒಳ್ಳಿತೆಂಬುದ ಬಯಸಿ, ಇವರು ಗುರು ಇವರಿಂದ ಬದುಕಿಕೊಳ್ಳುವ ಎಂದು ಬಳಿಸಾರುವಂತೆ ಮಾಡರು. ಅದ್ ಮಾಡಲ್ಲ ಇವರು, ಅಲ್ಲ ನನಗೆ ಇದು ದೋಷ ಅಂತ ಅನ್ಸೋದಿಲ್ಲ ಅಂತವ್ರು ಬರ್ಲಿಲ್ಲ ಅವ್ರಿಗೆ. ಅಲ್ಲ ಭಕ್ತರಾದವ್ರು ಬಂದ್ರೆ ಅವ್ರು ಯಾರನ್ನಾದ್ರೂ ಸಮಾಧಾನ ಪಡಿಸ್ತಾ ಇದ್ರು. ಅಲ್ಪಮತಿ ನನಗೆ ತೋರಿರು ಒಂದು ತೊಡಕಿದು ಎಂದ ಮಾತ್ರಕ್ಕೆ ಇವರ ಹಿರಿತನಕ್ಕೆ ಕೊರೆ ಇಲ್ಲ. ಈ ಸೌಜನ್ಯ ಇನ್ನಷ್ಟು ಜೀವಿಗಳ ಸಲಹಬಹುದಾಗಿತ್ತೆ ಎಂದು ವ್ಯಥೆ. ಅಂದ್ರೆ ಮಂಕಡೆಂಥವ್ರನ್ನ ಅವರು ಉದ್ಧಾರ ಮಾಡಿದ್ರು ನಿಜ, ಭಕ್ತರಿಗೆಲ್ಲ ಒಳ್ಳೆ ಮನಸ್ಸು ಸಮಾಧಾನ ಕೊಟ್ರು ನಿಜ. ಆದ್ರೆ ಕೆಲವರು ದುಷ್ಟರಿರ್ತಾರಲ್ಲ, ಕೆಟ್ಟವ್ರು ಇರ್ತಾರಲ್ಲ, ಕೆಟ್ಟ ಆಲೋಚನೆಗಳು ಇರ್ತಾರಲ್ಲ, ಅಂತ ಜನಕ್ಕೆ ಇವರೇನು ಮಾಡ್ಲಿಲ್ಲ. ಇದು ನಾವು ಇಲ್ಲದೆ ಇರೋದನ್ನ ಆರೋಪ ಮಾಡಿ ಅವರಲ್ಲಿ ಏನು ಕಾಡಿರುವ ಸ್ವಾಮಿಗಳು ಏನ್ ಮಾಡಿದ್ರು, ತಮ್ಮ ಹತ್ರ ತಮ್ಮ ಬಳಿಗೆ ಬಂದ ಜನಕ್ಕೆಲ್ಲ ಯಾರು ಬೇಡ ಬರಬೇಡಿ ಅಂತ ಹೇಳಿದ್ರ, ಅವ್ರು ಯಾರಿಗೂ ಹೇಳಿರ್ಲಿಲ್ಲ. ಇದೊಂದು ದೋಷ ಅನ್ನುವಂತ ಇವ್ರು ಹೇಳ್ತಾರೆ. ಅದು ನನ್ನ ಕಥೆ ಅಂತ ಹೇಳಿ ರಾಮಕೃಷ್ಣ ಯಾವ್ದು ರಾಮಕೃಷ್ಣ ಯಾವ್ದು ಟೀಕೆ ಮಾಡಿದ್ದು, ಆ ಟೀಕೆಯನ್ನು ನಾನು ಒಪ್ಪೋದಿಲ್ಲ. ಏಕೆಂದ್ರೆ ನಿಮ್ಮ ಭಕ್ತರು ಯಾವ ರೂಪದಿಂದ ಬಂದರೂ ಅವರು ಸ್ವೀಕರಿಸ್ತಾರೆ. ಗುರುಗಳು ಗುರುಗಳು ಯಾರನ್ನು ಬೇಡ 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 ಅಂತ ಹೇಳೋದಿಲ್ಲ. ಯಾವ ರೂಪದಲ್ಲಿ ಭಗವದ್ ಆಗಮನವೇ ಭಕ್ತನ ನಿರೀಕ್ಷಿತ ರೂಪದಿಂದ ಬಂದ ಪುದೇ ಕುಂಪು ಹೇಳ್ತಾರೆ. ಭಗವಂತನು ಅಷ್ಟೇ, ಜನಗಳ ಹತ್ರ ಅವ್ರ ನಿರೀಕ್ಷೆ ಮಾಡಿ ಹಂಗೆ ಬರ್ತಾರ, ಯಾವ್ದು ರೂಪದಲ್ಲಿ ಬರ್ತಾನೆ ಹಾಗೆ ಅವರು ಬರ್ತಾರೆ. ಬಂದವ್ರ ಪೈಕಿ ಕೆಟ್ಟವ್ರು ಬರಲಿಲ್ಲ ಅಂತಂದ್ರೆ ನಾನೇನ್ ಮಾಡ್ಲಿ? ಇದು ಅವಮಾನ ಕೊಡ್ಬೇಕು. ಅಂದ್ರೆ ಈ ಕಥೆ ನಿಜವಾಗಿ ನಾವು ಮನುಷ್ಯ ಜೀವನದಲ್ಲಿ ತಿಳಿಯಬೇಕಾದಂತಹ ಒಂದು ಅಂಶ ಇದೆ, ಅದು ಸರಳತೆ. ಆಡಂಬರ ಸದ್ದು ಗದ್ದಲ ಇಲ್ಲದಂತಹ ಸರಳತೆ.
ಮುಕ್ತವಾದ ಪಾತ್ರಕ್ಕೆ ಈ ಸರಳತೆಯನ್ನ ತೊಡಿಸಿದ್ರೆ ಅದು ಸ್ವಾಮಿ ಆಗುತ್ತೆ, ಬದುಕಾಗುತ್ತೆ. ವೈಭವದ ಬದುಕು ಬದುಕೇನೆ. ಯಾರು ಈ ಮಹಾರಾಜರಿರ್ತಾರಲ್ಲ, ಏನ್ ವೈಭವ ದಸರಾ ಬೆಳಗ್ಗೆ ನೋಡ್ಬೇಕು, ಅದು ಜೋರಾಗೇ ಇರುತ್ತೆ. ಇಲ್ಲ ಅನ್ನೋದು ಅದು ಹಳ್ಳಿಲಿ ಯಾವ್ದೋ ಒಂದು ದೇವಸ್ಥಾನ ಮುಂದ್ಗಡೆ ಭಜನೆ ಹಚ್ಕೊಂಡು ಕೂತ್ಕೊತಾರಲ್ಲ, ಅದು ಚೆನ್ನಾಗಿರುತ್ತೆ. ಅಂದ್ರೆ ತಾರತಮ್ಯಗಳಿಂದ ಯೋಚನೆ ಮಾಡೋದಲ್ಲ ಇದು. ಮಹಾಸ್ವಾಮಿಗಳು ಮಹಾರಾಜರು ಅವರು ವೈಭವದಿಂದ ಬದುಕಬೇಕಾಗುತ್ತೆ. ಅದು ಯಾಕೆಂದ್ರೆ ಅದು ಸಾಮ್ರಾಜ್ಯ ಗೆದ್ದಿದ್ದಾರೆ ಅವರು, ಅದ್ ಕಟ್ಕೊಂಡಿದ್ದಾರೆ, ಅವ್ರು ನೋಡ್ಕೊಳ್ಬೇಕಲ್ಲ, ಆ ಜವಾಬ್ದಾರಿ ಇರುತ್ತೆ ಅವ್ರಿಗೆ. ಅಂದ್ರೆ ಜವಾಬ್ದಾರಿ ಹೆಚ್ಚಾದಷ್ಟು ಕೂಡ ಅವ್ರ ಕೆಲಸಕಾರ್ಯದ ಜಾಸ್ತಿ ಆಗುತ್ತೆ. ಈ ಮನುಷ್ಯ ಹಾಗಲ್ಲ, ತುಂಬಾ ಸರಳವಾದ ವ್ಯಕ್ತಿ, ಸದ್ದಿಲ್ಲದಂತೆ ಬದುಕಿದ ಒಬ್ಬ ವ್ಯಕ್ತಿ. ಯಾರಿಗೂ ತೊಂದರೆ ಕೊಡಬಾರದು ಎಂಬುದನ್ನೇ ತಮ್ಮ ಬದುಕಿನಲ್ಲಿ ದೊಡ್ಡ ಆದರ್ಶವನ್ನಾಗಿ ಬೆಳಕೊಂಡು ತಮ್ಮಂತೆ. ಸಜ್ಜನರ ಸಂಗವದು ಹೆಜ್ಜೆಯೇನು ಸವಿದಂತೆ ಅಂತ ಒಂದು ಮಾತಿದೆ. ಅಂದ್ರೆ ಮಾಡಿದರೆ ಒಳ್ಳೆಯವರ ಸಹವಾಸ ಮಾಡಬೇಕು. ಈ ಕೃತಿಯಲ್ಲಿ ಬರೋದು ಆ ಸಂದೇಶ. ಇದನ್ನ ಬರೆದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ರುಚಿ ಶುದ್ಧಿ ಅನ್ನೋದು ಅವರಲ್ಲಿದ್ದಂತೆ ಬೇರೆಯವರಲ್ಲಿ ಕಾಣಲಿಲ್ಲ ನನಗೆ. ಹಾಗೆ ಇಲ್ಲಿ ಬರ್ತಕ್ಕಂತಹ ಬಹಳ ಪ್ರಸಿದ್ಧ ತಳುಕಿನ ವೆಂಕಣ್ಣಯ್ಯ ಅನ್ನೋ ವ್ಯಕ್ತಿ ನಮ್ಮ ಪ್ರಾಧ್ಯಾಪಕರಾಗಿದ್ರು ಮೈಸೂರು ಯೂನಿವರ್ಸಿಟಿಯಲ್ಲಿ, ಬಹಳ ದೊಡ್ಡ ವಿದ್ವಾಂಸರು. ತಳುಕು ಅವ್ರ ಊರಾದ್ರೂ ಕೂಡ ತಳುಕಿಲ್ಲದ ವೆಂಕಣ್ಣಯ್ಯ ಅಂತ ಅವ್ರನ್ನ ಸಮಾಷೆ ಮಾಡ್ತಾ ಇದ್ವಿ. ಅಂತಹ ಸಭ್ಯ ಅವರು. ಅವರಿಂದ ಬರೆದಿರೋದು ಅಗಡಿಯ ಸಾಧುಗಳನ್ನ ಕುರಿತು. ಹಾವೇರಿಯಿಂದ ಸುಮಾರು 4-5 ಮೈಲಿ ದೂರದಲ್ಲಿ ಆ ಅಗಡಿಯ ಸಾಧುಗಳ ಆಶ್ರಮ ಇದೆ. ಅವರು ಶಾಲೆ ನಡೆಸ್ತಾ ಇದ್ದಾರೆ. ಅಲ್ಲಿಯ ಹಿರಿಯರು ಯಾವ ರೀತಿ ಬದುಕಿದರು, ಅವರ ಜೀವನದ ಆದರ್ಶಗಳು ಯಾವುವು. ಸಾಮಾನ್ಯ ಸೊಸೆ ಕೂಡ ಮನೆಗೆ ಬಂದವಳು ಇವರ ಸಂಸ್ಕಾರದಿಂದ ಎಂತಹ ಉನ್ನತ ಮಟ್ಟಕ್ಕೆ ಏರಿದ್ದಾಳೆ ಆಲೋಚನೆಯಲ್ಲಿ ಅನ್ನೋದು ಈ ಕಥೆಯಲ್ಲಿ ಗೊತ್ತಾಗ್ತದೆ.